ಆತ್ಮೀಯ ವೀಕ್ಷಕರೇ ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಿ ಟು ಫೋರ್ ಸೆವೆನ್ ಈಗ ನಡೀತಾ ಇದೆ ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಜಿಲ್ಲೆಯ ಡಾಕ್ಟರ್ ಟಿ ಮೇಪೈ ಆಸ್ಪತ್ರೆಯನ್ನು ಪ್ರಪ್ರಥಮ ಬಾರಿಗೆ ಒಂದು ಖಾಸಗಿ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯಾಗಿ ಬದಲಾವಣೆ ಮಾಡಲಾಯಿತು ಈಗಲೂ ಕೂಡ ಅದು ಕೋವಿಡ್ ಆಸ್ಪತ್ರೆಯಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಈ ಕೋವಿಡ್ ಹತ್ತೊಂಬತ್ತು ಕೊರೋನಾ ಸಾಂಕ್ರಾಮಿಕ ಈ ರೋಗವನ್ನು ಹತೋಟಿಯಲ್ಲಿಡಲಿಕ್ಕೆ ಈ ಆಸ್ಪತ್ರೆ ತುಂಬ ದೇಣಿಗೆಯನ್ನು ಕೊಡಲಾಗಿದೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಉಡುಪಿಯಲ್ಲಿ ಝೀರೋದಿಂದ ಹೈಯೆಸ್ಟ್ ಕೊರೋನಾ ಪಾಸಿಟಿವ್ ಆದದ್ದು ಕೂಡ ಇದೆ ಆದರೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಆಸ್ಪತ್ರೆ ತುಂಬ ಸಹಕಾರಿಯಾಗಿದೆ ಈ ಆಸ್ಪತ್ರೆಯ ಕುರಿತು ಮತ್ತು ಇಡೀ ಮಣಿಪಾಲ್ ಯೂನಿವರ್ಸಿಟಿ ಮಣಿಪಾಲ್ ಆರೋಗ್ಯ ಸಂಸ್ಥೆಗಳ ಪರವಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹೆಬ್ರಿ ಸುಭಾಷ್ ಕೃಷ್ಣ ಬಲ್ಲಾಳ್ ತಮ್ಮೆಲ್ಲರ ಜನಪ್ರಿಯ ಹೆಸರು ತಮ್ಮ ಬೈಯಲ್ಲಿದೆ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಎಂಬುದಾಗಿ ಮಣಿಪಾಲ ಆಸ್ಪತ್ರೆಯ ಸಹ ಕುಲಾಧಿಪತಿಗೆಯಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಓರ್ವ ಕ್ಷಾಕಿರಣ ತಜ್ಞರಾಗಿ ಎರಡು ಸಾವಿರದ ಒಂದರಲ್ಲಿ ಆಗಿ ಎರಡು ಸಾವಿರದ ಮೂರರಲ್ಲಿ ವೈಸ್ ಚಾನ್ಸಲರ್ ಆಗಿ ಉಪಕುಲಪತಿಯಾಗಿ ಎರಡು ಸಾವಿರದ ಆರರಿಂದ ಸಹ ಕುಲಪತಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಿದ್ದೆ ರಾಜ್ಯದಲ್ಲಿ ಪ್ರಥಮವಾಗಿ ಈ ಒಂದು ಡಾಕ್ಟರ್ ಟಿ ಎಮ್ ಎ ಪೈ ಹಾಸ್ಪಿಟಲನ್ನು ಕೋವಿಡ್ ಆಸ್ಪತ್ರೆಯಾಗಿ ತಾವು ಬಿಟ್ಟುಕೊಟ್ಟ್ರಿ ಉಚಿತ ಸೇವೆ ಕೊಡಲಿಕ್ಕಾಗಿ ಬಿಟ್ಟುಕೊಟ್ರಿ ಉಚಿತ ಸೇವೆಯನ್ನು ಕೊಡ್ತಾ ಇದೆ ಇದೆಲ್ಲ ಚಿಂತನೆ ನಿಮಗೆ ಹೇಗೆ ಬಂತು ಅಲ್ಲ ಇದು ಕೋವಿಡ್ ಅಂತ ಹೇಳಿದರೆ ನಿಮಗೆ ಅಲ್ಲಿ ಗೊತ್ತಿದ್ದ ಹಾಗೆ ಬಹಳ ಒಂದು ದೊಡ್ಡ ಮಹಾಮಾರಿ ಮಹಾಮಾರಿ ಚೈನಾದಿಂದ ವುಹಾನಿಂದ ಬಂದದ್ದು ಅದರ ವಿಷಯ ನಮಗೆ ಗೊತ್ತಿತ್ತು ಹಾಗಾಗಿ ಅದರನ್ನು ಭಾಳ ಜಾಗರೂಕತೆಯಿಂದ ಅದನ್ನು ನಾವು ತಡೆಯದಿದ್ದರೆ ನಮ್ಮ ದೇಶಕ್ಕೆ ನೂರ ಮೂವತ್ತೈದು ಕೋಟಿ ಜನರ ದೇಶಕ್ಕೆ ಭಾಳಷ್ಟು ಆಪತ್ತು ಉಂಟು ಮಾಡಲಿಕ್ಕೆ ಉಂಟು ಅಂತ ಒಂದು ಉದ್ದೇಶದಿಂದ ನಮ್ಮ ಪ್ರಧಾನಿಯವರು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋಡಿಯವರು ಲಾಕ್ಡೌನ್ ಯಾವ ಬೇರೆ ಯಾವ ದೇಶಕ್ಕಿಂತ ಮೊದಲಾಗಿ ನಮಗೆ ಲಾಕ್ಡೌನ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಕಾರಣ ಅಂತ ಹೇಳಿದರೆ ಬೇರೆ ಕಡೆಯಿಂದ ಬರಬಾರ್ದು ಅಂತ ಒಂದು ಮತ್ತು ಇದನ್ನು ಬಾರದಿದ್ದ ಹಾಗೆ ಏನೆಲ್ಲ ಜಾಗರೂಕತೆ ವಹಿಸಬೇಕೆಂದು ಕೂಡ ಅವರು ಭಾಳಷ್ಟು ಹೇಳಿದ್ದಾರೆ ಹಾಗಾಗಿ ಲಾಕ್ಡೌನ್ ಒನ್ ಟೂ ತ್ರೀ ಅಂತ ಮಾಡಿದ್ದಾರೆ ಆವಾಗ ನಮಗೆ ಇಲ್ಲಿ ಪ್ರತಿ ರಾಜ್ಯದಲ್ಲಿ ಮತ್ತು ಅದು ಸಹ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ಗಳಲ್ಲಿ ಒಂದೊಂದು ಆಸ್ಪತ್ರೆಯನ್ನು ಅದಕ್ಕೋಸ್ಕರ ಮೀಸಲಿಡಬೇಕು ಅಂತ ಸರ್ಕಾರ ನಿಶ್ಚಯ ಮಾಡಿದೆ ಸಹ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆ ಬಿಟ್ಟು ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಅದನ್ನು ಕನ್ವರ್ಟ್ ಮಾಡಿದ್ದು ಕೋವಿಡ್ ಆಸ್ಪತ್ರೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಇದು ಸಾಂಕ್ರಾಮಿಕ ರೋಗದ ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಚಾನ್ಸಸ್ ಉಂಟು ಭಾಳ ಚಾನ್ಸ್ ಉಂಟು ಅದರಿಂದ ಈ ಕಾ ಕಾಯಿ ಕೋವಿಡ್ ಕಾಯಿಲೆ ಬಂದವರು ಕೊರೋನಾ ವೈರಸ್ ಕಾಯಿಲೆ ಬಂದವರು ಬೇರೆ ಕಡೆಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಷ್ಟು ಪಾಸಿಟಿವ್ ಇದ್ದವರನ್ನು ಅಂಥ ಒಂದು ಉದ್ದೇಶದಿಂದ ಸರ್ಕಾರ ಅವರ ಆಸ್ಪತ್ರೆ ಮಂಗಳೂರು ಬೆಂಗಳೂರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಒಂದು ಸಾವಿರದ ಜಾಸ್ತಿ ಹಾಸಿಗೆ ಉಂಟು ಅದರಲ್ಲಿ ಅದನ್ನೇ ಅವರು ಸರ್ಕಾರದವರು ಅದಕ್ಕೋಸ್ಕರ ಮೀಸಲಾಗಿ ಇಟ್ಟಿದ್ದರು ಹಾಗೆ ಮ ಮಂಗಳೂರಲ್ಲಿ ವೆನ್ಲಾಕ್ ಆಸ್ಪತ್ರೆ ಉಂಟು ಈಗ ನಾವು ಕೆ ಎಮ್ ಸಿ ವೆನ್ಲಾಕ್ ಆಸ್ಪತ್ರೆಯನ್ನು ನಾವು ನಮ್ಮ ಚಿಕಿತ್ಸೆಗೋಸ್ಕರ ಉಪಯೋಗಿಸ್ತೇವೆ ನಮ್ಮ ಮಕ್ಕಳ ಟ್ರೈನಿಂಗಿಗೆ ಮತ್ತು ಪೇಷಂಟ್ ನಮ್ಮ ಡಾಕ್ಟರೇ ಅಲ್ಲಿ ವೆನ್ಲಾಕ್ ಆಸ್ಪತ್ರೆ ನಡೆಸಿ ಸೇವೆ ಎಲ್ಲ ಸೇವೆ ಯಾಕಂದರೆ ಡಿ ಎಮ್ ಮತ್ತು ಆರ್ ಎಮ್ ಬಿಟ್ಟರೆ ಬೇರೆ ಎಲ್ಲ ಡಾಕ್ಟರ್ಸ್ ನಮ್ಮವರೇ ಮತ್ತು ಈಗ ನರ್ಸಸ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡ್ತಾ ಇದ್ದೇವೆ ಅಲ್ಲಿ ಅದನ್ನು ನಾವು ಈ ಖಾಸಗಿ ಕೋವಿಡ್ ಆಸ್ಪತ್ರೆ ಅಂತ ಮೀಸಲಾಗಿ ಅಲ್ಲಿದ್ದ ಎಲ್ಲ ರೋಗಿಗಳನ್ನು ಪೇಷಂಟ್ಸನ್ನು ನಮ್ಮ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದ್ವಿ ಅತ್ತ ಅತ್ತವರ ಆಸ್ಪತ್ರೆಯಲ್ಲಿ ಕೆ ಎಮ್ ಸಿ ಹಾಸ್ಪಿಟ್ಲ್ ಅತ್ತವರ್ ಉಡುಪಿಯಲ್ಲಿ ಏನು ಬರಬೇಕಂತ ನಮ್ಮ ಸನ್ಮಾನ್ಯ ಡೆಪ್ಟಿ ಕಮಿಷನರ್ ಜಗದೀಶ್ ಅವರು ಭಾಳ ಒಳ್ಳೆಯ ಮನುಷ್ಯ ಅವರು ನಮ್ಮ ಹತ್ರ ಬಂದು ಕೇಳಿಕೊಂಡ್ರು ನೀವು ಏನಾದರೂ ಮಣಿಪಾಲ್ದವರು ಸಹಾಯ ಮಾಡಬೇಕು ಈ ಒಂದು ಕಾಯಿಲೆಯನ್ನು ತಡೆಯುವ ಉದ್ದೇಶದಿಂದ ಏನಾದರೂ ನಿಮ್ಮಿಂದ ಸಹಾಯ ಆಗಬೇಕು ಅಂತ ಅದಕ್ಕೆ ನಾವು ಏನು ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಈ ಕೋವಿಡ್ ಕಾಯಿಲೆ ಇದ್ದವರು ಕೊರೋನಾ ವೈರಸ್ ಕಾಲದರು ಈ ಆಸ್ಪತ್ರೆಯಲ್ಲಿ ಅದು ಬಂದರೆ ಬೇರೆ ರೋಗಿಗಳು ಬರಲಿಕ್ಕೆ ಹೆದರ್ತಾರೆ ಹೌದು ಅದು ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಅನ್ನೋ ಉದ್ದೇಶದಿಂದ ಹಾಗಾಗಿ ಆ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್ ಏ ಮಾರ್ಚಿಂದ ಇಲ್ಲಿವರೆಗೆ ಈಗ ಸಹ ಉಂಟೋದು ಹಾಗಾಗಿ ಜನರಿಗೆ ಆಸ್ಪತ್ರೆ ಬರೋದು ಅಲ್ಲಿ ಕೋವಿಡ್ ಪೇಷಂಟ್ಸ್ ಇರ್ತಾರ ಇದ್ರೆ ಬರೋದಿಲ್ಲ ಹಾಗಾಗಿ ಅಂಥದ್ದರಿಂದ ಭಾಳಷ್ಟು ಜನ ಅವರು ಆಸ್ಪತ್ರೆ ಬರೆದೇ ಸತ್ತದ್ದು ಉಂಟು ನಮ್ಗೆ ಸುಮಾರು ನೂರ ಸುಮಾರು ನೂರ ಮೂವತ್ತು ಹಾಸಿಗೆ ಆಸ್ಪತ್ರೆ ಅದು ಉಡುಪಿಯಲ್ಲಿ ನಾವು ಏನ್ ಮಾಡ್ತಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಪೇಶೆಂಟ್ಸ್ನು ನಮ್ಮ ಇಲ್ಲಿ ಕಸ್ತೂರ್ಬಾ ಜನರಲ್ ಮಣಿಪಾಲಕ್ಕೆ ಶಿಫ್ಟ್ ಮಾಡಿ ಅದನ್ನು ಖಾಲಿ ಡೆಡಿಕೇಟೆಡ್ ಓನ್ಲಿ ಫಾರ್ ಕೋವಿಡ್ ಅಂತ ಇನ್ಕ್ಲೂಡಿಂಗ್ ಐ ಸಿ ಯುಸ್ ಎಲ್ಲ ಅದು ಕೆಲವು ಸೀರಿಯಸ್ ಪೇಷೆಂಟ್ಸಿಗೆ ಐ ಸಿ ಯುಸ್ ಸೌಲಭ್ಯ ಭಾಳ ಆಗತ್ತೆ ಉಂಟು ರೆಸ್ಪಿರೇಟರ್ಸ್ ಎಲ್ಲ ಬೇಕು ಯಾಕೆಂದರೆ ಶ್ವಾ ವೆಂಟಿಲೇಟರ್ಸ್ ಯಾಕೆಂದರೆ ಶ್ವಾಸ ತೆಗಿಲಿಕ್ಕೆಲ್ಲ ಕಷ್ಟ ಆಗೋದು ಯಾಕಂದ್ರೆ ಶ್ವಾಸಕೋಶ ಎಫೆಕ್ಟ್ ಆಗ್ತದೆ ಹೆಚ್ಚಿನ ಕಾಯಿಲೆ ವೆಂಟಿಲೇಟರ್ಸ್ ಭಾಳ ಆಗತ್ತೆ ಉಂಟು ಅದರಲ್ಲಿ ಹೆಚ್ಚಾಗಿ ಐ ಸಿ ಯು ಅಲ್ಲಿರುವುದು ನಂತರ ಐ ಸಿ ಯು ಒಂದು ಸೌಲಭ್ಯ ಫೆಸಿಲಿಟಿ ಮತ್ತು ಬೇರೆ ಸಾಧಾರಣ ಅಷ್ಟು ಸೀ ಜೋರು ಸೀರಿಯಸ್ ಇಲ್ಲದಿದ್ದವರು ನಮ್ಮ ಜನರಲ್ ವಾರ್ಡ್ ಸುಮಾರು ನೂರ ನಲವತ್ತು ಆಸ್ಪತ್ರೆ ಬೆಡ್ನಲ್ಲಿ ಸುಮಾರು ಇಪ್ಪತ್ತು ಐ ಸಿ ಯು ಉಳಿದದ್ದೆಲ್ಲ ಜನರಲ್ ವಾರ್ಡ್ನ ಕೊಡೋದು ಅಂತ ನಾವು ನಿಶ್ಚಯ ಮಾಡಿ ಅದರಿಂದ ನಮಗೆ ಎರಡು ಪ್ರಯೋಜನ ಯಾಕೆಂದರೆ ಇಲ್ಲಿಗೆ ಮಣಿಪಾಲಕ್ಕೆ ಬರೋ ಆಸ್ಪತ್ರೆ ಏನು ತೊಂದರೆ ಇಲ್ಲ ನಾವೆಲ್ಲಿ ಹೇಳ್ತೇವೆ ಇಲ್ಲಿ ಕೋವಿಡ್ ಆಸ್ಪತ್ರೆ ಕೋವಿಡ್ ಜ ರೋಗಿ ಇರೋ ಜ ಪೇಷೆಂಟ್ಸನ್ನು ಅಡ್ಮಿಟ್ ಮಾಡೋದಿಲ್ಲ ಎಲ್ಲ ನಮ್ಮ ಸಪರೇಟ್ ಉಡುಪಿಯಲ್ಲಿ ಹಾಸ್ಪಿಟ್ಲಲ್ಲಿ ಮಾಡ್ತೇವೆ ಎಂಬ ಒಂದು ಮತ್ತು ನಮ್ಮ ಸಾರ್ವಜನಿಕರಿಗೆ ಬೇರೆ ಜನರಿಗೆ ಸಹಾಯ ಮಾಡೋದೊಂದು ನಮ್ಮ ಕರ್ತವ್ಯ ಯಾಕೆಂದರೆ ಹೇಳಿದ್ರೆ ಮಣಿಪಾಲ ಸಮೂಹ ಸಂಸ್ಥೆಯವರು ಎಜುಕೇಷನ್ ಮತ್ತು ಹೆಲ್ತ್ ಕೇರ್ಲ್ಲಿ ಭಾಳಷ್ಟು ಪ್ರಾಮುಖ್ಯ ಪಡೆದವರು ಇಲ್ವಾ ಶಿಕ್ಷಣ ಮತ್ತು ಆರೋಗ್ಯ ಅದು ನಮ್ಮ ಫೌಂಡರ್ ಮಾಧಪ್ಪ ಯವ್ರದ್ದು ಒಂದು ಹೇಳ್ತಾ ಇದ್ರು ಯಾವಾಗಲೂ ನಮ್ಮ ದೇಶದಲ್ಲಿ ಮೂರು ತೊಂದರೆ ಉಂಟು ಅನಾರೋಗ್ಯ ಅನಾರಕ್ಷತೆ ಮತ್ತು ಬಡತನ ಅವರು ಯಾವಾಗಲೂ ಹೇಳ್ತಿದ್ರು ಅನಾರಕ್ಷತೆ ಮತ್ತು ಅನಾರೋಗ್ಯವನ್ನು ಹೋಗಲಾಡಿಸಿದರೆ ಬಡತನ ತನ್ನಷ್ಟಕ್ಕೆ ಹೋಗ್ತೇವೆ ಅಂತ ಅಂತ ಒಂದು ಉದ್ದೇಶದಿಂದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಸ್ಪತ್ರೆ ಮೆಡಿಕಲ್ ಕಾಲೇಜೆಲ್ಲ ಶುರು ಮಾಡಿದ್ವಿ ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಇಂಥ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ನಮ್ಮ ಡೆಪ್ಯುಟಿ ಕಮಿಷನರ್ ಜಗದೀಶ್ ಅವರಿಗೆ ಹೇಳಿಕೊಂಡಾಗ ಅವ್ರಿಗೆ ಭಾಳ ಸಂತೋಷ ಆಯಿತು ಅವ್ರು ಹೇಳಿದ್ರು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಪ್ರೈವೇಟ್ ಸಂಸ್ಥೆ ಆಸ್ಪತ್ರೆಯನ್ನು ಹೋ ಎಲ್ಲಿ ಇಡೀ ಆಸ್ಪತ್ರೆಯನ್ನು ಕೋವಿಡ್ಗೋಸ್ಕರ ಡೆಡಿಕೇಟ್ ಮಾಡಿರೋದು ಭಾಳ ಸಂತೋಷವಾಗಿ ಪ್ರೆಸ್ ಮೀಟಲ್ಲ ಅಲ್ಲ ಅಲ್ಲಿ ಪ್ರೆಸ್ಸಲ್ಲೆಲ್ಲ ಹೇಳಿ ನಮ್ಮ ಮಣಿಪಾಲ ಸಮೂಹ ಸಂಸ್ಥೆಯವರು ಬಹಳಷ್ಟು ನಮಗೆ ಜಿಲ್ಲಾ ಆಡಳಿತಕ್ಕೆ ಬಹಳಷ್ಟು ಸಹಾಯ ಮಾಡ್ತಾರೆ ಈ ಒಂದು ಕೋವಿಡ್ ನಿವಾರಣೆ ಸನ್ಮಾನ್ಯ ಡಿ ಸಿ ಅವರು ಸಂದರ್ಶನ ಮಾಡಿದ್ದೆವು ಅವರು ಅವರು ಪ್ರಥಮವಾಗಿ ತಮಗೆ ಬಹಳ ಶ್ಲಾಘನೆಯನ್ನು ಕೊಟ್ಟರು ನಾನು ಕೇಳಿದ ಒಂದು ಮಾತಿಗೆ ಕೆ ಎಂ ಸಿ ಮಾಹೆ ಒಪ್ಪಿಕೊಂಡಿದೆ ಅಂತ ಹೇಳಿ ಬಹಳ ಸಂತೋಷ ವ್ಯಕ್ತಪಡಿಸಿದರು ಸರ್ಕಾರ ಹೇಗೆ ಪ್ರೋತ್ಸಾಹ ಕೊಟ್ಟಿದೆ ಸರ್ಕಾರದವರು ಸಹ ಇದು ಮಾಡೋ ಈ ಕೊಡುವಾಗ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಇದನ್ನು ನಮ್ಮ ಜಿಲ್ಲೆಯ ಒಳಗಿನಿರೋ ಪೇಷಂಟ್ಸಿಗೆ ಮಾತ್ರ ಕೊಡಬೇಕು ಮತ್ತು ನಾವು ಒಂದು ನ್ಯಾಯಪ್ಯಾಸ ಕೂಡ ಚಾರ್ಜ್ ಮಾಡೋದಿಲ್ಲ ಫ್ರೀ ಕೊಡ್ತೇವೆ ಅಂತ ಹೇಳಿದ್ದೇವೆ ನಾವು ಮತ್ತೆ ಅದನ್ನು ನಾವು ಪಾಲಿಸ್ತಾ ಬಂದೆವು ಆದ್ರೆ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಒಂದೆರಡು ರಿಕ್ವೆಸ್ಟ್ ಬಂತು ಅಂದ್ರೆ ಒಂದು ಭಟ್ಕಳ ಒಂದು ಪ್ರೆಗ್ನೆಂಟ್ ಲೇಡಿ ಗರ್ಭಿಣಿ ಅವರಿಗೆ ಕಾಯಿಲೆ ಉಂಟು ಅಂತ ಅಲ್ಲಿ ಬೇರೆ ಕಡೆಯಲ್ಲಿ ಉಚ್ಚ ಮಟ್ಟದ ಚಿಕಿತ್ಸೆ ಕೊಡ್ಲಿಕ್ಕೆ ಆಗುದಿಲ್ಲ ಆದ್ದರಿಂದ ಅವ್ರನ್ನ ಇಲ್ಲಿ ನೀವು ಅಡ್ಮಿಟ್ ಮಾಡಬೇಕಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರಿಕ್ವೆಸ್ಟ್ ಡಿ ಸಿ ಅವ್ರ ಹತ್ರ ಮಾಡಿದ ನಾವು ಖಂಡಿತ ಮಾಡ್ತೇವೆ ಅಂತ ಹೇಳಿದರೆ ಅವರನ್ನು ಇಲ್ಲಿ ಟ್ರೀಟ್ಮೆಂಟ್ ಅವ್ರ ಆಗಿ ಹೋಗಿ ಹೋಗಿ ಆಗಿದ್ದಾರೆ ಗೊತ್ತಾಯ್ತಾ ಇಲ್ಲದಿದ್ದರೆ ನಮ್ಮ ಜಿಲ್ಲೆಯವರಿಗೆ ಮಾತ್ರ ಫ್ರೀ ಮಾಡ್ತೇವೆ ನಾವು ಒಂದು ನ್ಯಾಯಪಾಯಸ ಕೂಡ ನಾವು ಕ ಮತ್ತು ನಮ್ಮ ಡಾಕ್ಟರ್ಸೇ ಟ್ವೆಂಟಿ ಫೋರ್ ಬೈ ಸೆವೆನ್ ಇಡೀ ದಿವಸ ಅವರೇ ಕಾರ್ಯನಿರ್ವಹಿತರಾಗಿದ್ದರು ಸರ್ಕಾರದ ಡಾಕ್ಟರ್ಸ್ ಅವ್ರಿಗೆ ಯಾರು ಇಲ್ಲ ಅಂತ ಒಂದು ಉದ್ದೇಶದಿಂದ ಅಂದರೆ ಯಾಕಂದ್ರೆ ಜನಸೇವೆ ಮಾಡೋದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಮತ್ತು ಈ ಕೋವಿಡ್ ಅಂದರೆ ಈ ಜನರು ಭಾಳಷ್ಟು ಹೆದರಿ ಹೋಗಿದ್ದಾರೆ ದೊಡ್ಡ ಮಾರಾಮಾರಿ ಅದನ್ನು ಏನಾದರೂ ಮಾಡಿ ನಿಭಾಯಿಸಬೇಕನ್ನೋ ಉದ್ದೇಶದಿಂದ ನಾವು ನಮ್ಮ ಜಿಲ್ಲೆಗೆ ಒಂದು ಸಹಾಯ ಮಾಡಬೇಕು ಆದುದರಿಂದ ಬಹಳಷ್ಟು ಸಮಯದವರೆಗೆ ಇಲ್ಲಿ ಉಡುಪಿಯಲ್ಲಿ ಗ್ರೀನ್ ಝೋನ್ ಆಗಿತ್ತು ಕೋವಿಡ್ ಇರಲಿಲ್ಲ ಈಗ ಜಾಸ್ತಿ ಅದಕ್ಕೆ ಕಾರಣ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ದೇಶದಿಂದ ಈಗ ಮಿಡ್ಲ್ ಈಸ್ಟ್ ಅಲ್ಲಿ ನಮ್ಮವರು ಬಹಳಷ್ಟು ಜನ ಇದ್ದಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಬೊಂಬಾಯಲ್ಲಿ ಅದು ಸಹ ಬೊಂಬಾಯಿ ಪೂನಾದಲ್ಲಿ ಬಹಳಷ್ಟು ಜನರು ಅವರು ಸಹ ಊರಿಗೆ ಬಂದು ಅವ್ರು ನಮ್ಮವರೇ ಅವ್ರು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಆದರೂ ಈಗ ಬಹಳಷ್ಟು ಹತೋಟಿಯಲ್ಲಿ ಉಂಟು ಅಂತ ನಮ್ಮ ಭಾವನೆ ಸರಿ ತಮ್ಮ ಆಸ್ಪತ್ರೆಯ ಬಿಟ್ಟು ಕೊಟ್ಟಿರಿ ಆದರೆ ವೈದ್ಯರನ್ನು ನರ್ಸಸ್ಗಳನ್ನು ಅಲ್ಲಿ ಹಾಗೆ ಅವ್ರಿಗೊಂದು ತರಬೇತಿ ಕೊಟ್ಟು ಮಾನಸಿಕ ಧೈರ್ಯವನ್ನು ಕೊಟ್ಟರು ನೀವು ಈ ಕಾರ್ಯನಿರ್ವಹಿಸ್ತಾ ನಿರ್ವಹಣೆ ಮಾಡ್ತಾ ಇದ್ದೀರಿ ಅವರ ಒಂದು ಸೇವೆ ಮತ್ತು ಅವರು ನಡೆದಂಥ ಕಾರ್ಯತತ್ಪರತೆಯನ್ನು ನೋಡಿ ಯಾವ ರೀತಿಯಲ್ಲಿ ಶ್ಲಾಘಿಸ್ತೀರಿ ಅವರನ್ನು ನಾವು ಏನೇಮೇಲೆ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು ನಮ್ಮ ಇದು ಕೊರೋನಾ ವಾರ್ ಅಂತ ಹೇಳ್ತೇವೆ ಯುದ್ಧ ಕನ್ವೆನ್ಷನಲ್ ಅಲ್ಲ ಕನ್ವೆನ್ಷನಲ್ ವಾರಲ್ಲಿ ಸೋಲ್ಜರ್ಸ್ ಎಲ್ಲ ಇರ್ತಾರೆ ಅಲ್ವಾ ಬೇರೆ ದೇಶದ ಸೋಲ್ಜರ್ಸ್ ಅಂತ ಫೈಟ್ ಮಾಡಲಿಕ್ಕೆ ಈ ವಾರಲ್ಲಿ ನಮ್ಮ ಡಾಕ್ಟರ್ಸು ನರ್ಸಸ್ಸು ಮತ್ತು ಬೇರೆಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ ಅವರೇ ಸೈನಿಕರು ಅವರೇ ಅಲ್ಲಿ ಮುಂಭಾಗದಲ್ಲಿದ್ದು ಇಂಥ ಒಂದು ಮಾರಾಮಾರಿಯನ್ನು ಫೈಟ್ ಮಾಡ್ತಾ ಇದ್ದಾರೆ ಅದು ಭಾಳ ಕಷ್ಟ ಕೆಲಸ ಅವರಿಗೆ ಭಾಳಷ್ಟು ಟ್ರೈನಿಂಗ್ ಕೊಡಬೇಕು ಯಾಕಂದ್ರೆ ಈ ರೋಗಿಗಳ ಒಟ್ಟಿಗೆ ಇರುವಾಗ ಸಹವಾಸದಲ್ಲಿ ಇರುವಾಗ ಬಹಳಷ್ಟು ಪ್ರೊಟೆಕ್ಟಿವ್ ಪಿ ಪಿ ಅಂತ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ಹೇಳ್ತೇವೆ ಅದನ್ನು ಇದೆಲ್ಲ ಅದು ಹಾಕ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದು ದೊಡ್ಡ ಎಷ್ಟು ನೋಟ್ಸ್ ಹಾಕುವಾಗ ಎಷ್ಟು ಒಳ್ಳೆ ಕಷ್ಟ ಆಗ್ತದೆ ಗೊತ್ತುಂಟು ಅವಳು ಸೆಕೆಯಲ್ಲಿ ಸಾಧ್ಯ ಇಲ್ಲ ಅಷ್ಟು ಕಷ್ಟ ಆಗ್ತದೆ ಶ್ವಾಸ ಎಲ್ಲ ಕಟ್ಟಿದಾಗೆ ಆಗಿ ಆದರೂ ಬಹಳಷ್ಟು ಧೈರ್ಯದಿಂದ ಅದು ಮಾತ್ರ ಬಹಳಷ್ಟು ನರ್ಸಸ್ ಕೂಡ ಅವರ ಫ್ಯಾಮಿಲಿಯನ್ನು ಬಿಟ್ಟು ಅಲ್ಲಿ ಇತ್ತು ಯಾಕಂತ ಹೇಳಿದ್ರೆ ಈ ಕಾರ್ಯನಿರ್ವಹಣೆ ಮಾಡುವವರು ಹೆಚ್ಚಾಗಿ ಮನೆಗೆ ಹೋಗುವುದಿಲ್ಲ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಬೇರೆ ಮಾಡ್ತೇವನು ಯಾಕೆ ಅಂತ ಹೇಳಿದರೆ ಮನೆಗೆ ಹೋದರೆ ಅಲ್ಲಿ ಮಕ್ಕಳು ಅವರ ವೃದ್ಧ ತಂದೆ ತಾಯಿಯಲ್ಲಿದ್ದರೆ ಅವರಿಗೆ ಸಹ ಇಂತು ಅವ್ರು ಭಾಳಷ್ಟು ವಲ್ಲರೆಬಲ್ ಸಹಾಯಕ್ಕೆ ಅಂತ ಹೇಳ್ತೇವೆ ಯಾಕಂತ ಹೇಳಿದರೆ ಪ್ರಾಯ ಜಾಸ್ತಿ ಆದಾಗೆ ಮತ್ತು ಸಣ್ಣ ಮಕ್ಕಳಿಗೆ ಮತ್ತು ಬೇರೆ ಯಾವುದೋ ಕಾಯಿಲೆಯಿಂದ ನರಳುವವರಿಗೆ ಈ ಇಮ್ಯುನಿಟಿಯಿಂದ ಕಳೆದುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ ಹಾಗಾಗಿ ಅವರ ಮನೆಯಲ್ಲಿ ಯಾರಲ್ಲಿ ಇದ್ದರೆ ಅವರಿಗೆಲ್ಲ ಬರುವ ಚಾನ್ಸಸ್ ಉಂಟು ಅದಕ್ಕೋಸ್ಕರ ಅವರಿಗೆ ಬೇರೆ ಒಂದು ಉಳಿ ಉಳಿಕೊಳ್ಳುವ ವ್ಯವಸ್ಥೆ ಕೂಡ ಮತ್ತು ಊಟ ಉಪಹಾರದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬಹಳಷ್ಟು ನಾವು ಆವಾಗ ಆವಾಗ ಹೋಗಿ ಅವರ ಹತ್ರ ಮಾತಾಡಬೇಕು ಯಾಕಂತ ಹೇಳಿದ್ರೆ ನೀವು ಭಾಳ ಒಳ್ಳೆ ಕೆಲಸ ಮಾಡಿದ್ರು ಯಾವಾಗಲೂ ಬೆಟ್ಟ ತಟ್ಟಿ ನೀನು ಭಾಳ ಒಳ್ಳೆ ಕೆಲಸ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕುರುಪು ಬರ್ತದೆ ಅಂತ ಒಂದು ಕಾರ್ಯವನ್ನು ನಮ್ಮ ಎಲ್ಲರೂ ಜನರು ಮಾಡ್ತಾ ಇದ್ರು ಅಂತ ಒಂದು ಆದುದರಿಂದ ಇವತ್ತಿನವರೆಗೂ ಬಹಳಷ್ಟು ಒಂದು ಉತ್ಸೇಜನದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರಿ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ತಮಗೆ ಸಂತೋಷ ಆಗಿದೆ ಬಹಳ ಸಂತೋಷ ಆಗಿದೆ ನಾನೀಗ ಹೇಳಿದ್ದಾಗೆ ಅವರು ನಿಜವಾದ ಕೋವಿಡ್ ಯುದ್ಧದ ಸೈನಿಕರು ಅಂತ ಹೇಳಿದರು ತಪ್ಪಾಗ್ಲಿಕ್ಕೆ ಇನ್ನು ಮುಂದಿನ ಜೀವನ ಕೊರೋನದೊಟ್ಟಿಗೆ ಜೀವನ ಹಾಗೆ ನಾವು ಇರಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದುಂಟು ತಾವು ಕೂಡ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದುಂಟು ಇನ್ನು ಜೀವನ ಹಾಗೆ ಅದರೊಟ್ಟಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಹೋಗಬೇಕು ಅಂಥೇಳಿ ಹೇಗೆ ಅದು ಸಾಧ್ಯ ಉಂಟಾ ಸಾಧ್ಯ ಉಂಟು ಸಾಧ್ಯ ಇರಲಿ ಇಲ್ಲದೆ ಅದನ್ನು ನಾವು ಅದನ್ನು ಹಾಗೆ ಮಾಡಲೇಬೇಕಾಗ್ತದೆ ಇಟ್ ಇಸ್ ರಿಯಾಲಿಟಿ ವೆದರ್ ವಿ ಲೈಕ್ ಇಟ್ ಆರ್ ನಾಟ್ ವಿ ಹ್ಯಾವ್ ಟು ಡೂ ದ್ಯಾಟ್ ಯಾಕೆಂತ ಹೇಳಿದರೆ ಈ ಮಾರಾಮಾರಿ ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ ಭಾಳಷ್ಟು ಮಾರಾಮಾರಿ ಮುಂಚೆ ಕೂಡ ಬಂದಿದೆ ಅದು ಸ್ವಲ್ಪ ಸಮಯದಿಂದರೆ ಓನ್ಲಿ ಸೊಲ್ಯೂಷನ್ ಇದ್ದ ಅದಕ್ಕೆ ವ್ಯಾಕ್ಸಿನ್ ಬರಬೇಕು ವ್ಯಾಕ್ಸಿನ್ ಬಂದು ಅದರಲ್ಲಿ ಭಾಳಷ್ಟು ಇದರಲ್ಲಿ ಅವೇಲೆಬಲ್ ಇದ್ದರೆ ಜನರಿಗೆ ಕೊಟ್ಟ ನಂತರ ಅದು ಬಾ ಕಾಯಿಲೆ ಖಂಡಿತ ಬರೋದಿಲ್ಲ ಈಗ ಭಾಳಷ್ಟು ಕಾಯಿಲೆಗೆ ವ್ಯಾಕ್ಸಿನ್ ಉಂಟು ಈಗ ಇಲ್ವಾ ಸ್ಮಾಲ್ ಪಾಕ್ಸು ಇಲ್ವಾ ಡಯರಿಯಾ ಇದು ಡಿಫ್ಟೀರಿಯಾ ಟೆಟನಸ್ ಇದಕ್ಕೆಲ್ಲ ವ್ಯಾಕ್ಸಿನ್ ಅದೆಲ್ಲ ಮಹಾಮಾರಿಗಳು ಬಂದಾಗ ಪ್ರಪಂಚ ಎದುರಿಸಿದ್ರು ಡೆಂಗ್ಯೂ ಅಂದ್ರೆ ಅಷ್ಟು ದೊಡ್ಡ ಅಲ್ಲ ಇದರಿಗಿಂತಲೂ ಇದು ದೊಡ್ಡ ಸಂಖ್ಯೆ ಇದಕ್ಕೆಂದ್ರೆ ಈಗ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಬರ್ತದೆ ನಾನಾ ಥರದ ವ್ಯಾಕ್ಸಿ ಇನ್ಫ್ಲುಯೆನ್ಸಸ್ ಉಂಟು ಈ ಇನ್ಫ್ಲುಯೆನ್ಸಗಳು ನಿಮೋನಿಯಾ ಎಲ್ಲ ಬರೋದು ಬಹಳಷ್ಟು ಪಾಶ್ಚಾತ್ಯದಲ್ಲಿ ಬಹಳಷ್ಟು ಮುದುಕರು ಪ್ರತಿ ವಿಂಟರ್ನಲ್ಲಿ ಚಳಿಗಾಲದಲ್ಲಿ ಈ ನಿಮೋನಿಯಿಂದ ಸಾಯ್ತಾರೆ ಅದಕ್ಕೋಸ್ಕರ ಇಮ್ಯುನ ಇದು ನಿಮೋನಿಯಾ ವ್ಯಾಕ್ಸಿನ್ ಉಂಟು ಈಗ ಗೊತ್ತಾಯ್ತಾ ಅದರಲ್ಲೇ ಇದನ್ನು ಕೂಡ ಆ್ಯಡ್ ಮಾಡ್ತಾರೆ ಇದಕ್ಕೊಂದು ಅದರ ಹುಡುಕಾಡಿದ ನಂತರ ಹುಡುಕಿದ ನಂತರ ಒನ್ಸ್ ಇಟ್ ಈಸ್ ಡಿಸ್ಕವರ್ಡ್ ದೇ ವಿಲ್ ಬ್ರಿಂಗ್ ದಟ್ ವ್ಯಾಕ್ ಯಾವಾಗ ಬರ್ಬೋದು ಹೇಳ್ತಾರೆ ಬೇರೆ ಬಹಳಷ್ಟು ಜನ ಹೇಳ್ತಾರೆ ಇನ್ನೊಂದು ಮೂರು ತಿಂಗಳಲ್ಲಿ ಬರ್ಬೋದು ಅಂತ ಅದರ ವಿಷಯ ನನಗೆ ಅಷ್ಟು ಹೆಚ್ಚು ಇದು ಜ್ಞಾನ ಇಲ್ಲ ಅದು ನನ್ನ ಅಭಿಪ್ರಾಯದಲ್ಲಿ ಭಾಳಷ್ಟು ಸಂಶೋಧನೆಗಳು ರಿಸರ್ಚ್ ಆಗ್ತಾ ಉಂಟು ಎಲ್ಲ ದೇಶದಲ್ಲಿ ಭಾರತದಲ್ಲಿ ಕೂಡ ಆಗ್ತಾ ಉಂಟು ಆದ್ದರಿಂದ ಒಂದು ಆರು ತಿಂಗಳು ಅಥವಾ ಒಂದು ವರ್ಷದೊಳಗೆ ಖಂಡಿತ ಬರ್ತದೆ ಅಂತ ನನ್ನ ಅಭಿಪ್ರಾಯ ಅದರಿಂದ ಅಷ್ಟು ಸಮಯದವರೆಗೆ ಈ ವ್ಯಾಕ್ಸಿನ್ ಬರುವವರೆಗೆ ಲಸಿಕೆ ಬರುವವರೆಗೆ ನಾವು ಇದೇ ರೀತಿಯ ಈ ಕಾಯಿಲೆಯನ್ನು ಕಾಯಿಲೆ ಒಟ್ಟಿಗೆ ಬದುಕಬೇಕು ಒಟ್ಟಿಗೆ ಬದುಕೋದು ಹೇಗಂತ ನಿಮ್ಗೆ ಗೊತ್ತುಂಟು ಮಾಸ್ಕ್ ಧರಿಸಿ ಅದು ಯಾಕೆ ಅಂತ ಹೇಳಿದ್ರೆ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ನಾವು ಮಾತಾಡುವಾಗ ಅಥವಾ ಕೆಮ್ಮುವಾಗ ಅಥವಾ ಸೀನುವಾಗ ಸ್ನೀಸಿಂಗ್ ಒಬ್ಬರಿಂದ ಒಬ್ಲಿಕ್ಕೆ ಹರಲಿಕ್ಕೆ ನನಗೆ ನನಗೆ ಕೊರೋನಾ ಇದ್ರೆ ನಾನೀಗ ಸ್ನೀಸ್ ಮಾಡಿದರೆ ಅಥವಾ ಕೆಮ್ಮ ಮಾಡಿದರೆ ಹತ್ತಿರದವರೆಗೆ ಬರಬೇಕು ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತಾರೆ ಆರು ಫೀಟ್ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಕೆಮ್ಮ ಮಾಡಿದಾಗ ಸೀರೆ ಆರು ಗಜದಿಂದ ಆರು ಅಡಿಯಿಂದ ಜಾಸ್ತಿ ಹೋಗುವುದಿಲ್ಲ ಅದು ಮಾತ್ರ ಅಲ್ಲ ಇದು ಬಹಳ ಹೆವಿ ಉಂಟು ದಿಣ್ಣ ಉಂಟು ಅಂತ ಹೇಳ್ತಾರೆ ಈ ವೈರಸ್ ಆದ್ದರಿಂದ ಹೆಚ್ಚು ದೂರ ಹೋಗಲಿ ಹಾಗೆ ಹಾಗಾಗಿ ಸರ್ಫೇಸ್ ಅನ್ಸಲ್ಲ ಮುಟ್ಬಾರದು ಅಂತ ಒಂದು ಮಾಸ್ಕ್ ಹಾಕಿದರೆ ನಾನು ಕೆಮ್ಮಿದ್ರು ಅಥವಾ ಸ್ನೇಹ ಸ್ನೀಸ್ ಮಾಡಿದ್ರು ಅದು ಹರಡುದಿಲ್ಲ ನನ್ನಲ್ಲಿ ಇರ್ತದೆ ಬೇರೆ ಅದ್ರದ್ದು ಅದು ಆ ಉದ್ದೇಶದಿಂದ ನಾವು ಇದು ಹಾಕಬೇಕು ಯಾವುದು ಮಾಸ್ಕ್ ಮತ್ತೆ ಕೈ ಅನ್ನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಏನಾದರೂ ಕೈ ಬಾಯಿ ಅಥವಾ ಕಣ್ಣು ಬಾಯಿ ಏನಾದ್ರು ಮುಟ್ಟಿದ್ರೆ ಮೂಗು ಮುಟ್ಟಿದ್ರೆ ಮತ್ತೆ ಏನಾದ್ರೂ ಇಲ್ಲಿ ಏನಾದ್ರೂ ವೈರಸ್ ಇದ್ರೆ ಅದನ್ನು ಮುಟ್ಟಿದ್ರೆ ಅದು ಬರ್ಬ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇರಬೇಕು ಅದು ಒಂದು ಮತ್ತೆ ಪರ್ಸನಲ್ ಹೈಜೀನ್ ಅಂದ್ರೆ ನಾವು ಯಾವಾಗಲೂ ನಮಗೊಂದು ಇದ್ದಲ್ಲಿ ಎಲ್ಲ ಜನರ ನೀಡದಲ್ಲಿ ಗೊಟ್ಟು ಕೆಮ್ಮುವುದು ಸೀನುವುದು ಅದೆಲ್ಲ ಕರ್ ಸರಿ ಉಗುಳು ಉಗುಳುವುದು ಉಗುಳುವುದು ಭಾಳ ಇದು ಶ್ರೀ ಆದ್ರೆ ನನ್ನ ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂದ್ರೆ ಈ ಕೊರೋನಾದಿಂದ ನೀ ಪರ್ಸನಲ್ ಹೈಜೀನ್ ಬಹಳ ಇಂಪ್ರೂವ್ ಆಗಿದೆ ಅಂದರೆ ಜನರಿಗೆ ಇದರ ವಿಷಯ ಮನದಟ್ಟಾಗಿದೆ ಒಂದು ಮಾಸ್ಕ್ ಹಾಕೋದು ಮತ್ತೆ ಪಬ್ಲಿಕ್ ಗಟ್ಟಿ ಕೆಮ್ಮ ಮಾಡುದು ಅಥವಾ ಸೀನು ಎಲ್ಲ ಸ್ವಲ್ಪ ನಿಂತು ಮತ್ತು ಉಗುಳುವುದು ಕೂಡ ಕಡಿಮೆ ಆಗಿದೆ ಅದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದೇ ಇದೇ ರೀತಿ ನಾವು ಮುಂದುವರಿಸಬೇಕು ಈ ಕಾಯಿಲೆ ಇಷ್ಟುವವರೆಗೆ ಕೊರೋನಾದ ಒಟ್ಟಿಗೆ ಬದುಕಬೇಕು ಅಂತ ಹೇಳಿದ್ರೆ ಈ ಲಸಿಕೆ ಬರುವವರಿಗೆ ಆದ್ರಿಂದ ಇಂಥ ಒಂದು ಮುಂಜಾಗ್ರತೆಗಳನ್ನು ಜನರು ವಹಿಸ್ಕೊಳ್ಬೇಕು ಸರ್ ತಮ್ಮ ಭಾಷಣಗಳಲ್ಲಿ ತಮ್ಮ ಬರಹಗಳಲ್ಲಿ ಯಾವಾಗಲೂ ತಾವು ನಾವು ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಬೇಕು ಅಂತ ಯಾವಾಗಲೂ ಹೇಳ್ತಿದ್ದೀರಿ ಈ ಕೊರೋನ ಎಲ್ಲಿಯೋ ನಮಗೆ ಒಂದು ರೀತಿಯ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಕಲಿಸಲಿಕ್ಕೆ ಬಂದದ್ದ ಸಾಮಾಜಿಕ ಮೌಲ್ಯಗಳು ಕೊರೋನಾದಿಂದಾಗಿ ತುಂಬ ಈಗ ತಾವು ಹೇಳಿದಿರಿ ನಮಗೆ ಹೈಜೀನ್ನ ಬಗ್ಗೆ ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಬಂದಿದೆ ಕೊರೋನಾದಿಂದ ಇದರ ಮೊದಲು ಇರಲಿಲ್ಲ ಬೆಟ್ಟಿ ಎಲ್ಲಿ ಬಿಸಾಡ್ತಿದ್ದು ಹೂಗುಳ್ತಿದ್ದೆವು ಅಂತೇಳಿ ಈಗ ಮನೆಯಲ್ಲೇ ಇದ್ದಾರೆ ಹಿರಿಯರೊಟ್ಟಿಗಿದ್ದಾರೆ ಮಕ್ಕಳೊಟ್ಟಿಗಿದ್ದಾರೆ ಒಂದು ಫ್ಯಾಮಿಲಿ ಟೈಮ್ ಬಂದಿದೆ ಸಾಂಪ್ರದಾಯಿಕ ಅಡುಗೆಗಳು ಪ್ರಾರಂಭವಾಗಿದೆ ಒಂದು ರೀತಿಯ ಇದು ಪಾಸಿಟಿವ್ ಕೊರೋನವನ್ನು ತೆಗೆದುಕೊಳ್ಬೋದಾ ಪಾಸಿಟಿವ್ ಆಗಿ ಕೆಲವು ರೀತಿಯಲ್ಲಿ ತಗೊಳ್ಬೋದು ಈಗ ನೀವೆಲ್ಲ ಏನು ಹೇಳಿದ್ದೀರಾ ಅದೆಲ್ಲವನ್ನು ಪಾಸಿಟಿವ್ ರೀತಿಯಲ್ಲಿ ತಗೊಳ್ಬೋದು ಯಾಕಂದ್ರೆ ಮುಂಚೆ ಎಲ್ಲ ಇಂಥ ಹೋಟೆಲ್ ಗೀಟ್ಲು ಇದೆಲ್ಲ ಯಾವ್ದು ಇರ್ಲಿಲ್ಲ ಇಲ್ವಾ ಮನೆಯಲ್ಲೇ ಇದ್ ಮಾಡುದು ಈವನ್ ಮದುವೆ ಮುಂಜಿಗಳಲ್ಲಿ ಕೂಡ ಮನೆಯಲ್ಲಿ ಒಂದು ಸಂಬಂಧ ಊಟ ಅಂತ ಈಗ ಅವರ ಮನೆಯಲ್ಲಿ ಮದುಮಗನ ಅಥವಾ ಮದುಮಗಳ ಸಂಬಂಧಿಕರು ಬರೋದು ನಮ್ಮ ಮನೆಯಲ್ಲಿ ಮಾಡುದು ಇಂತ ದೊಡ್ಡ ರಿಸೆಪ್ಷನ್ ಅದು ಸಂಗೀತ ಅದು ಇದು ಏನಿರಲಿಲ್ಲ ಮುಂಚೆ ಈಗ ಜಾಸ್ತಿ ಆಗ್ತಾ ಹೋಗ್ತುಂಟು ಅದು ಸ್ವಲ್ಪ ಮಿತಿ ಮೀರಿತು ಅಂತ ನನ್ನ ಸ್ವಂತ ಅಭಿಪ್ರಾಯ ಮನೆಯಲ್ಲಿ ಇರೋದು ಒಳ್ಳೇದು ಆದರೆ ಇಡೀ ದಿವಸ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊರಗಡೆ ಓಡಾಡಬೇಕು ಮತ್ತು ಸಿನಿಮಾ ಮತ್ತು ರೆಸ್ಟೋರೆಂಟಿಗೆ ಸಹ ಅಪರೂಪಕ್ಕೊಂದು ಸಲ ಮನೆಯದ್ದು ಊಟದ ಊಟ ಮಾಡಿದ ಸ್ವಲ್ಪ ಬೋರ್ ಆಗ್ಲಿಕ್ಕೆ ಶುರು ಅಲ್ವಾ ಅದಕ್ಕೆ ಅವರದ್ದು ಕೂಡ ಉದ್ಯೋಗ ಅಲ್ಲ ಮತ್ತು ಅವರು ಸಹ ಉದ್ಯೋಗ ಅವ್ರು ಬದುಕಬೇಕಲ್ಲ ನಾವು ಮತ್ತು ಇವರು ಜನರು ಎಲ್ಲರೂ ಬದು ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಾರೆ ಅವರ ಉದ್ಯೋಗದಲ್ಲಿ ಸಹ ಅವ್ರಿಗೆ ಇದ್ದು ಸರಿ ನಡೆದ್ರೇ ಅವರಿಗೆ ಸಹ ಹಣ ಸಂಪಾದನೆ ಮಾಡಿ ಬದುಕಲಿಕ್ಕಾಗ್ತದೆ ಅದು ಸಹ ನಡೀಬೇಕು ಒಳ್ಳೆ ರೀತಿ ಕೆಲವು ಒಳ್ಳೆ ರೀತಿ ಆಗಿದೆ ನಾನು ಹೇಳಿದೆ ಈಗ ಅದೇ ಪರ್ಸನಲ್ ಹೈಜೀನು ಇದೆಲ್ಲ ಸಿವಿಕ್ ಸೆನ್ಸ್ ಬಹಳಷ್ಟು ಇಂಪ್ರೂವ್ ಆಗಿದೆ ಮತ್ತು ಬಹಳಷ್ಟು ಸಮಯ ನಮ್ಮ ತಂದೆ ತಾಯಿ ಅವರು ಮಾನವೀಯ ಸಂಬಂಧಗಳು ಜಾಸ್ತಿ ಆಗಿದೆ ಬಹಳ ಅಗತ್ಯ ಅದು ಯಾಕಂದ್ರೆ ಮಾನವೀಯ ಸಂಬಂಧ ಬಹಳ ಅಗತ್ಯ ಗೊತ್ತಾಯ್ತು ಈ ಲಾಕ್ಡೌನ್ ನಿಂದಾಗಿ ಸಾಕಷ್ಟು ಕಂಪನಿಗಳು ತಾವು ಹಾಗೆ ಸಿನಿಮಾ ಮಾಲ್ ಮಾಲ್ಸ್ಗಳು ಇದೆಲ್ಲ ಬಂದ್ ಆಗಿವೆ ಜನರು ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ಕೆಲವರಿಗೆ ಹಾಫ್ ಪೇ ಹಾಫ್ ಸ್ಯಾಲ್ರಿ ಅಂತ ಹೇಳಿ ಪ್ರಾರಂಭ ಎಲ್ಲ ಆಗಿದೆ ಜನರಲ್ಲಿ ಹಣ ಇಲ್ಲ ಆಸೆಗಳು ತುಂಬ ಇವೆ ತಾವು ಯಾವಾಗಲೂ ಮನೋಸ್ಥೈರ್ಯವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ನೀಡುವವರು ತಮ್ಮ ಸಿಬ್ಬಂದಿಗಳಿಗೆ ನೀಡುವವರು ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಒಂದು ಮನೋಸ್ಥೈರ್ಯವನ್ನು ಕೊಡಲಿಕ್ಕೆ ಮನೋಸ್ಥೈರ್ಯ ಭಾಳ ಅಗತ್ಯ ಸೆಲ್ಫ್ ಕಾನ್ಫಿಡೆನ್ಸ್ ಯಾಕಂದರೆ ಮೆನ ಮ್ಯಾನ್ ಲೀವ್ಸ್ ಆನ್ ಹೋಪ್ಸ್ ಅಂತ ಹೇಳ್ತಾರೆ ಏನಾದರೂ ಒಳ್ಳೇದಾಗ್ತದೆ ಇಲ್ಲದಿದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿಲ್ಲ ಅನ್ಲೆಸ್ ಈ ಲೀವ್ಸ್ ಆನ್ ಹೋಪ್ಸ್ ಇದರಲ್ಲಿ ಸಹ ಇದು ಖಂಡಿತ ಮಾರಾಮರಿ ಇರ್ತದೆ ಸ್ವಲ್ಪ ಬಟ್ ಮನೋಸ್ಥೈರ್ಯ ನಮ್ಮ ಪ್ರಧಾನಿಗಳು ಯಾವಾಗಲೂ ಹೇಳ್ತಾರೆ ಮನೋಸ್ಥೈರ್ಯದಿಂದ ಇರಬೇಕು ಮನೋಸ್ಥೈರ್ಯದಿಂದ ಎರಡು ಪ್ರಯೋಜನ ಆಗ್ತದೆ ಒಂದು ನಾವು ನಮ್ಮ ಇಮ್ಯೂನ್ ಸಿಸ್ಟಮ್ ಬೆಳೆಯುತ್ತದ್ದು ಅಂತ ಹೇಳ್ತಾರೆ ಇಟ್ ಬಿಕಮ್ಸ್ ಮೋರ್ ಪವರ್ಫುಲ್ ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಟಾಲ್ರೇಟ್ ಬೇರೆ ಯಾವ ಕಾಯಿಲೆ ಬಾರ್ದಿದ್ದು ಅದು ಒಂದು ಇಂಪಾರ್ಟೆಂಟ್ ಮತ್ತು ಮನುಷ್ಯನಿಗೆ ಮನೋಸ್ಥೈರ್ಯ ಇಲ್ಲದಿದ್ದರೆ ಏನು ಕೆಲಸ ಮಾಡಲಿಕ್ಕಾಗುದಿಲ್ಲ ಏನಾದರೂ ನಾನು ಒಂದು ಮಾಡಬೇಕು ಈ ಕಾಯಿಲೆ ಇದ್ದರೂ ಕೂಡ ನನ್ನ ಸಂಪಾದನೆ ಜನನಿ ಒಂದು ಜನ ಜೀವನ ಜನ ಜೀವನ ನಡೆಸಬೇಕಲ್ಲ ಅವ್ರದ್ದು ಏನಾದರೂ ಮಾಡಬೇಕಂತ ಅಂಥ ಒಂದು ಉದ್ದೇಶದಿಂದಲೇ ಈಗ ಈ ಲಾಕ್ಡೌನ್ ರಿಲೀಸ್ ಮಾಡಿದ್ದು ಇಲ್ಲದಿದ್ದರೆ ಈಗ ಲಾಕ್ಡೌನ್ ಪರ್ಮನೆಂಟ್ ಇಲ್ವಾ ಕಾಯಿಲೆ ಏನು ಕಡಿಮೆ ಆಗಲಿಲ್ಲ ಅಲ್ವಾ ಆದರೂ ಇದು ಮಾಡಬೇಕು ಯಾಕಂದರೆ ನಮ್ಮ ಜನಜೀವನ ನಿತ್ಯದಾಗಿ ನಡಿಬೇಕು ಇಲ್ಲದಿದ್ದರೆ ನಮ್ಮ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಇಕಾನಮಿಯಸ್ ಡೌನ್ ಎಲ್ಲ ಇಂಡಸ್ಟ್ರಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೋಟೆಲ್ ಇಲ್ಲ ಏರ್ಲೈನ್ಸ್ ಇಲ್ಲ ಇಂಡಸ್ಟ್ರಿ ಇಲ್ಲ ಎಲ್ಲ ಎಫೆಕ್ಟ್ ಆಗಿದೆ ಎಲ್ಲರಿಗೆ ಬಹಳಷ್ಟು ಜನರ ಕೆಲಸ ಹೋಗಿದೆ ಆರ್ಥಿಕ ಹೊರೆ ಆರ್ಥಿಕ ಹೊರೆ ನೀವು ಸಂಬಳ ಕೊಡುವವರಿಗೂ ಅರ್ಧ ಸಂಬಳ ಮಾಡಿದ್ದಾರೆ ಕೆಲವರಿಗೆ ಕೆಲವರನ್ನು ಕೆಲಸದಿಂದ ತೆಗೆದಿದ್ದಾರೆ ಅಲ್ವಾ ಇದೆಲ್ಲ ಟೆಂಪರರಿ ಫೇಸ್ ಇದನ್ನು ನಾವು ಅದನ್ನು ಎದುರಿಸಲಿಕ್ಕೆ ನಮಗೆ ಮನಸ್ತಾ ಇರೋ ಬಹಳ ಅಗತ್ಯ ಉಂಟು ನನ್ನ ಅಭಿಪ್ರಾಯದಲ್ಲಿ ನಾನು ಈಗಲೇ ಹೇಳಿದಾಗ ಒಂದು ಆರು ಏಳು ತಿಂಗಳಲ್ಲಿ ಜನ ಸಾಮ್ ಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಬರಬಹುದು ನನ್ನ ಒಂದು ಊಹೆ ಹೋಪ್ ನಾನು ಹೇಳಿದಾಗ ಮ್ಯಾನ್ ಲೀವ್ಸ್ ಆನ್ ಹೋಪ್ಸ್ ಆದ್ರಿಂದ ಅದಕ್ಕೋಸ್ಕರ ನಾವು ಧೈರ್ಯದಿಂದ ಇರಬೇಕು ಸ್ವಲ್ಪ ಇಂತಹ ಒಂದು ಈ ಕ್ರಿಟಿಕಲ್ ಟೈಮನ್ನು ಪಾಸ್ ಮಾಡಿ ಒಳ್ಳೆಯ ಸಮಯ ಖಂಡಿತ ಬರ್ತೇನೆ ಒಂದು ಧೈರ್ಯದಿಂದ ಇದ್ರೆ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಯ್ತು ತಡೆದುಕೊಳ್ಳುವ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಮತ್ತೆ ನಾವು ಮುಂದೆ ಏನಾದರೂ ಕಾರ್ಯ ಒಂದು ಮನುಷ್ಯನಿಗೆ ಹುರುಪಿದ್ರೆ ಏನಾದರೂ ಒಂದು ವಿ ವಿಲ್ ಫೈಂಡ್ ಔಟ್ ಸಮಥಿಂಗ್ ಡಿಸ್ಕವರ್ ಸಮಥಿಂಗ್ ಆರ್ ಇನ್ವೆಂಟ್ ಸಮಥಿಂಗ್ ಬಹಳಷ್ಟು ಮುಂಚೆ ಇನ್ವೆನ್ಷನ್ ಮಾಡ್ಲಿಲ್ವಾ ಸರಿ ಮೊದಲೆಲ್ಲ ವೈದ್ಯರು ಒಂದು ಹ್ಯೂಮನ್ ಟಚ್ ಇತ್ತು ನೀವು ಮದ್ದು ಕೊಡಬೇಕಾಗಿಲ್ಲ ತಾವು ಮಾತನಾಡಿದರೆ ರೋಗ ಗುಣ ಆಗ್ತಿತ್ತು ಈಗ ಒಂದು ಅದು ಟೆಸ್ಟ್ ಮಾಡಿ ಇದು ಟೆಸ್ಟ್ ಮಾಡಿ ಒಂದು ಇನ್ವೆನ್ಷನ್ ಟೈಪು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಿದ್ದಾರೆ ತಮ್ಮ ಒಂದು ಯೌವನ ಕಾಲಕ್ಕೆ ಹಿಂದೆಗೆ ಹೋದರೆ ಕಾಲ್ ನಾನು ಸಂದಿರುವಾಗ ನಮಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇದ್ದರು ಹೌದು ಈ ವಾಸ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ನಾಟ್ ನಮ್ಮ ಕಾಯಿಲೆ ಮಾತ್ರ ನೋಡಲಿಕ್ಕೆಲ್ಲ ನಮ್ಮ ಸಂಬಂಧಕ್ಕೆ ನಮ್ಗೆ ಏನಾದರೂ ಮದುವೆ ಮಾಡುದು ಹುಡುಗಿ ಹುಡುಕುದು ಅಥವಾ ಹುಡುಕು ಹುಡುಕುದ್ರಲ್ಲಿ ಸಹ ಅವ್ರು ಸಹಾಯ ಮಾಡ್ತಿದ್ರು ಬೇರೆ ಏನಾದರೂ ಪರ್ಸನಲ್ ಫ್ಯಾಮಿಲಿ ಪ್ರಾಬ್ಲಮ್ ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಡಾಕ್ಟರ್ಸ್ ಹತ್ರ ಹೇಳಿದ್ವಿ ಅದು ಖಾಲಿ ಮದ್ದು ಕೊಡೋದು ಮಾತ್ರ ಅಲ್ಲ ಹಾಗೆ ಅವ್ರು ಡೈಲಿ ಬೆಳಿಗ್ಗೆ ಬಂದು ಕಾಯಿಲೆ ಇರಲಿ ಯಾರಿಗೂ ಇರಲೇ ಇರಿದ್ರು ಒಂದ್ಸಲ ಮಾತಾಡಿ ಒಳ್ಳೆ ಇದು ಮಾಡಿ ಒಂದು ಚಹಾ ಕುಡ್ದು ಹೋಗ್ತಿದ್ರು ಅಂತ ಒಂದು ಕ್ರಮ ಇತ್ತು ಮತ್ತೆ ವಿಸಿಟಿಂಗ್ ಇತ್ತು ಎಲ್ಲ ಮುಂಚೆ ಸೈಕಲ್ ಅಲ್ಲಿ ಎಲ್ಲ ಅವರ ಮೇಡಕ್ ಹದ್ದು ಬ್ಯಾಗ್ ಇಡ್ತಾರೆ ಮನೆಯಿಂದ ಮನೆಗೆ ಹೋಗೋದು ಹೇಗಿದ್ದೀರಿಂದ ಕೆಲವರು ಡಯಾಬಿಟಿಸ್ ಇದ್ದವ್ರೆ ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡೋದೆಲ್ಲ ಇತ್ತು ಹಾಗಾಗಿ ಅವರಿಗೆ ಮನೆಯವರ ಬಹಳಷ್ಟು ಹತ್ತಿರದಿಂದ ಪರಿಚಯ ಇತ್ತು ಆವಾಗ ಎಲ್ಲ ಮುಂಚೆ ಏನಾದರೂ ಕಾಯಿಲೆ ಇದ್ರೆ ಈಗ ತಲೆನೋವಿದ್ರೆ ಸಿಟಿ ಮಾಡ್ತಾರೆ ಈಗ ಏನೋ ಅಲ್ಲಿ ಇರ್ಬೋದು ಅಂತ ಆವಾಗೇನು ಅವರಿಗೆ ಗೊತ್ತುಂಟು ಇದು ತಲೆ ಹಂಡ್ರೆಡ್ ಅಂಡ್ ಒನ್ ಕಾಸಸ್ ಫಾರ್ ಹೆಡ್ ಏಕ್ಸ್ ದ ರೇರೆಸ್ಟ್ ಕಾಸ್ ಇಸ್ ಬ್ರೈನ್ ಟ್ಯೂಮರ್ ಬಟ್ ದಟ್ ಡಸಂಟ್ ಮೀನ್ ಯು ವುಡ್ ಡೂ ಸಿಟಿ ಫಾರ್ ಎವ್ರಿಬಡಿ ಗೊತ್ತಾಯ್ತಾ ಅಂದರೆ ಅದನ್ನು ಪರ್ಸನಲ್ ಟಚ್ ಇದ್ದರಿಂದ ಏನಾದರೂ ತೊಂದರೆ ಆದರೆ ಅದಕ್ಕೆ ಯಾವುದರಿಂದ ಇರಬೇಕು ಬೇರೆ ಬೇರೆಲ್ಲ ಮದ್ದು ಕೊಡ್ತಿದ್ರು ಗುಣ ಮಾಡ್ತಿದ್ದು ಇನ್ವೆಸ್ಟಿಗೇಷನ್ ಫೆಸಿಲಿಟೀಸ್ ಕೂಡ ಇರಲಿಲ್ಲ ಅವಾಗ ಈಗ ಭಾಳಷ್ಟು ನಾವು ವಿ ಹ್ಯಾವ್ ಅಡ್ವಾನ್ಸ್ಡ್ ಕನ್ಸಿಡ್ರೇಬಲಿ ಲಾಟ್ ಆಫ್ ಫೆಸಿಲಿಟೀಸ್ ಆರ್ ದ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಅದರಲ್ಲಿ ಒಳ್ಳೇದುಂಟು ಕಷ್ಟ ತಗೊಂಡು ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಇ ಯೂಸ್ದೆ ಈಗ ಜನರಿಗೆ ಕೂಡ ಪೇಷನ್ಸ್ ಕಡಿಮೆ ಆಗಿದೆ ಒಳ್ಳೆ ಡಾಕ್ಟರ್ಸ್ ಹೋಗಿ ಅವ್ರು ಹೇಳ್ತಾರೆ ಮದ್ದುಗಿದೇನಾಗುತ್ತೆ ಎಲ್ಲಿದ್ದು ಖಾಲಿ ಶೀತ ಆಗಿರ್ಬೋದು ತೊಂದರೆ ಎಲ್ಲ ಸ್ವಲ್ಪ ಕಷಾಯ ಕುಡಿ ಅಥವಾ ಉಪ್ಪು ನೀರು ಇದು ಮಾಡು ಅಂತ ಹೇಳಿದರೆ ಅವರಿಗೆ ಅದರಲ್ಲಿ ಅದು ಲೇಟ್ ಆಗ್ತದೆ ಇನ್ನೊಬ್ಬ ಡಾಕ್ಟರ್ ಹತ್ರ ಒಂದು ಇಂಜೆಕ್ಷನ್ ಕೊಟ್ಟರೆ ಅದು ಅದರಿಂದ ಡಾಕ್ಟರ್ಸ್ ಕೂಡ ಅದೇ ಚೇಂಜ್ ಐರ್ ಮೈಂಡ್ ಇನ್ ದ ಸೆನ್ಸ್ ಆ್ಯಟಿಟ್ಯೂಡ್ ಸೊ ಯು ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಟು ಯು ಕಾಂಟ್ ಸೇ ದಿ ರೀಸೆಂಟ್ ಅಡ್ವಾನ್ಸಸ್ ಆರ್ ಆಫ್ ನೋ ಯೂಸ್ ಆ್ಯಂಡ್ ಡಾಕ್ಟರ್ ಸುಮ್ಮನೆ ಬಂದವರಿಗೆಲ್ಲ ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಆ ಮದ್ದು ಭಾಳ ಪವರ್ಫುಲ್ ಮೆಡಿಸಿನ್ ಕೊಡ್ತಾರೆ ಅದು ಇದಂತೆಲ್ಲ ಕಂಪ್ಲೇಂಟ್ಸ್ ಉಂಟು ಹಾಗೆ ಆಗ್ತದೆ ಆಗೋದಿಲ್ಲ ಅಂತ ಹೇಳುದಿಲ್ಲ ಆದರೆ ಎಲ್ಲರೂ ಅದೇ ಥರ ಮಾಡ್ತಾರೆ ಅಂತ ಹೇಳಿ ಹೇಳೋದು ತಪ್ಪು ಯು ಕಾನ್ ಪೇಂಟ್ ಎವ್ರಿಬಡಿ ವಿತ್ ದ ಸೇಮ್ ಬ್ರಷ್ ಏನು ಎಕ್ಸೆಪ್ಷನ್ಸ್ ಡು ನಾಟ್ ಮೇಕ್ ರೂಲ್ ಕೆಲವರು ಇದ್ದಾರೆ ಯಾವ ಪ್ರೊಫೆಷನ್ ಐ ಡಾಕ್ಟರ್ಸ್ ಮಾತ್ರ ಯಾಕೆ ಬೇರೆ ಅಲ್ಲಿ ಇವೆಲ್ಲ ತಪ್ಪು ಮಾಡೋರು ಇರುವುದಿಲ್ಲ ನಲ್ಲಿ ಕೂಡ ಇದ್ದಾರೆ ಆದ್ರೆ ಅಂತ ಒಂದು ಸ್ಮಾಲ್ ಅನ್ನು ನೋಡಿ ನಾವು ಇಡೀ ಡಾಕ್ಟರ್ಸ್ ಬ್ಯಾಡು ಹಾಗೆ ಹೇಗೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಅಂದ್ರೆ ಮತ್ತೆ ಈಗ ನೋಡಿ ಲಿಟಿಗೇಷನ್ ಉಂಟು ತುಂಬಾ ಅದು ಸಹ ವೆಸ್ಟರ್ನ್ ಅಲ್ಲಿ ಕಾಯಿಲೆಗೆ ಏನಾದರೂ ಡಾಕ್ಟ್ರು ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಅದು ಆಗಿದ್ರೆ ಈಗ ನಾನು ಹೇಳಿದೆ ತಲೆನೋವಿಗೆ ಒಂದು ಸಾವಿರ ನೂರು ಎಲ್ಲರೂ ಕಾಸಸ್ ಉಂಟು ಬ್ರೈನ್ ಟ್ಯೂಮರ್ ಇಸ್ ಒನ್ ಆಫ್ ದೆಮ್ ಅವ ಏನಾದ್ರು ಇದು ಮಾಡಿದೆ ಸಿಟಿ ಮಾಡಿದೆ ಅವನಿಗೆ ಏನಾದ್ರೂ ಬ್ರೈನ್ ಟ್ಯೂಮರ್ ಆದ್ರೆ ಅವನೊಂದು ಡಾಕ್ಟರ್ ಸೂ ಮಾಡ್ತಾರೆ ಈಗ ಅಲ್ಲಿ ಪೇಷಂಟ್ ಎಲ್ಲ ವಕೀಲರ ಹತ್ರ ವಕೀಲರು ಎಲ್ಲ ಇದ್ದಾರೆ ಆಂಬುಲೆನ್ಸ್ ಜೇಸಸ್ ಅಂತ ಹೇಳ್ತಾರೆ ನೀವೇನು ಖರ್ಚು ಮಾಡ್ಬೇಡ ನಾನೇ ಎಲ್ಲ ನೋಡ್ತೇನೆ ಸಿಕ್ಕಿದ್ರೆ ಶೇರ್ ಅಲ್ವಾ ಡಾಕ್ಟರ್ಸ್ ಕೂಡ ಸ್ವಲ್ಪ ಜಾಗೃತ ಇರ್ಬೇಕಾಗ್ತದೆ ಅಂತ ಒಂದು ಉದ್ದೇಶದಿಂದ ಮಾಡ್ತಾರೆ ಹಾಗೆ ಎಲ್ರು ಡಾಕ್ಟರ್ ಅಂತ ಹೇಳುದಿಲ್ಲ ಕೆಲವರು ಇರ್ಬೋದು ಧೈರ್ಯ ಅಂದ್ರೆ ಯಾವಾಗ್ಲೂ ಮಾತಾಡೋದು ಬಹಳ ಕಷ್ಟ ನೀವೀಗ್ ಹೇಳಿದ್ರು ಮಾತಾಡಿದ್ರೆ ತೊಂಬತ್ತೈದು ನೈಂಟಿ ಫೈವ್ ಪರ್ಸೆಂಟ್ ಡಾಕ್ಟರ್ ಸಿ ದಿ ದಿ ಡಿಸೀಸಸ್ ಆರ್ ಇಮ್ಯಾಜಿನ್ ಇನ್ ಮೆನಿ ಟೈಮ್ಸ್ ಗೊತ್ತಾಯ್ತಾ ನನಗೆ ಅದು ಖಾಲಿ ಎಂಟ್ಸ್ತಾರೆ ಅವ್ರಿಗೆ ಒಳ್ಳೆ ಧೈರ್ಯ ನಾವು ತುಂಬಿದರೆ ಹೆಚ್ಚಿನವ್ರು ಹೋಗ್ತಾರೆ ಕಾಯಿಲೆ ಬರೋದಿಲ್ಲ ಮುಂಚೆ ಪ್ಲಾಸಿಬೋಸ್ ಹೌದು ಹೌದು ಈಗ ಅದು ಹಾಗಲ್ಲ ಅಂದ್ರೆ ಈಗ ಡಾಕ್ಟರ್ ಸಹ ಬಿಸಿ ಜನರಿಗೆ ಸಾಕು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಬೇಕು ಹಾಗಾಗಿ ಎರಡು ಕಡೆಯಲ್ಲಿ ಮಿಸ್ಟೇಕ್ ಉಂಟು ಸರಿ ನನ್ನ ಲೆಕ್ಕದಲ್ಲಿ ಆತ್ಮೀಯ ನಮ್ಮೊಂದಿಗೆ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯ ಸಹ ಕುಲಾಧಿಪತಿಗಳು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ನೌ ಇಂಟ್ರೊಡ್ಯೂಸಿಂಗ್ ಹೋಮ್ ಡೆಲಿವರಿ ಆಫ್ ಮೆಡಿಸಿನ್ಸ್ ವಾಟ್ಸ್ಆಪ್ ಯುವಷನ್ ಟು ನೈನ್ ಸಿಕ್ಸ್ ಥ್ರೀ ಟೂ ನೈನ್ ಸಿಕ್ಸ್ ಟೂನ್ ಡಬಲ್ ಟು ಸರ್ವಿಸ್ಬಲ್ ಇನ್ ಉಡುಪಿ ಸಿಟಿ ಮಣಿಪಾಲ್ಕುಲಾಕ್ಸ್ ಸರ್ಕಾರಿ ಸ್ವಾಮ್ಯದ ಕೆನರಾ ಬ್ಯಾಂಕ್ ತುರ್ತು ಹಣದ ಅಗತ್ಯಗಳಿಗಾಗಿ ಪ್ರಸ್ತುತ ಪಡಿಸುತ್ತಿದೆ ಕೆನರಾ ಚಿನ್ನದ ಸಾಲ ಆಕರ್ಷಕ ಬಡ್ಡಿ ದರದಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗಾಗಿ ಪ್ರಸ್ತುತ ಪಡಿಸುತ್ತಿದೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಸಾಲ ಸೌಲಭ್ಯ Are you worried about the wheel alignment, wheel balancing, and puncture repair? One shop with a legacy of 22 years of excellence in service, vision to offer quality products, dealer in multi brand tires with all tire accessories now available under one roof. Reach Asset JS Wheel Masters NH66 Kinimulki Udupi. Mobile 9448352405 Since 1998. An exclusive shopping center for babies aged 0 to 5 years. Now opened in Temple Town Udupi. Vast collection of baby cosmetics, accessories, cradles, walkers, strollers for your crawling babies. Battery-operated toys, push cars are fun toys to make your baby smile. All kinds of baby ready-made garments are also available. The best place for baby shopping. Visit today, My Baby Shop, a complete baby shop. Ground floor, Madhavi Royal Prince, Kadiyali Urupi. Saint Mary's English Medium School, Kannerpadi is a premier CBSE school in Urupi located in a green, serene campus of 10 acres. Being an ultimate choice for quality education in Urupi, St. Mary's offers excellent infrastructure and innovative teaching methods. With ample opportunities for co curricular activities, school envisions the holistic growth and character formation of young minds. PUC offers science and commerce streams with CBSE curriculum. Admissions open from LKG to 10th and class 11th. Join St. Mary's. We care the unique in you. For more details, contact Saint Mary's English Middle School, Kannapadi, Udupi. Phone: 2524455. Stay at home and consult with your Kasturba Hospital, Manipal doctor for free via telemedicine. Monday to Saturday morning 9 a.m. to 4 p.m. Call: 92235. Care just a call away. Stay home. Stay safe. ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಉಡುಪಿ ಕೋವಿಡ್ ಮುಂಜಾಗ್ರತೆಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಸರ್ಜಿಕಲ್ ಪರಿಕರಗಳೊಂದಿಗೆ ಗ್ರಾಹಕರ ಸೇವೆಗೆ ಸಿದ್ಧವಾಗಿ ನಿಂತಿದೆ ನಮ್ಮಲ್ಲಿ ಎಲ್ಲಾ ತರಹದ ಕಚೇರಿ ಮತ್ತು ವಾಣಿಜ್ಯ ಮಳಿಗೆಗಳಲ್ಲಿ ಬಳಸುವಂತಹ ಕಿಟ್ ರಬ್ಬರ್ ಹ್ಯಾಂಡ್ ಗ್ಲೌಸ್ ಇನ್ಫ್ರಾಲೇಟ್ ಥರ್ಮೋಮೀಟರ್ ಫೇಸ್ ಶೇಲ್ಡ್ ವಿವಿಧ ರೀತಿಯ ಮಾಸ್ಕ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಗಳ ವಿಪುಲ ಸಂಗ್ರಹವಿದೆ ಎಲ್ಲಾ ತರಹದ ವಿವಿಧ ಮಾದರಿಯ ಸರ್ಜಿಕಲ್ ವಸ್ತುಗಳು ರಿಯಾಯಿತಿ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗ್ರೌಂಡ್ ಫ್ಲೋರ್ ವಾದ್ರಾಜ್ ಕಾಂಪ್ಲೆಕ್ಸ್

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್ ತಾವೊಂದು ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಸಹ ಕುಲಪದಿಯಾಗಿದ್ದೀರಿ ಈಗ ಎಲ್ಲ ಕಡೆಗಳಲ್ಲಿ ಕೆ ಜಿಯಿಂದ ಪಿ ಜಿ ವರೆಗೆ ಎಲ್ಲ ಆನ್ಲೈನ್ ಕ್ಲಾಸಸ್ಗಳೆಲ್ಲ ಆರಂಭವಾಗಿದೆ ನಿಮ್ಮ ಪ್ರಕಾರ ಯಾವ ವಯೋಮಿತಿಯವರಿಗೆ ಈ ಆನ್ಲೈನ್ ಕ್ಲಾಸಸ್ಗಳು ಸೂಕ್ತ ಅದೇ ಭಾಳಷ್ಟು ಅಡ್ವಾನ್ಸ್ಮೆಂಟ್ ಆಗ್ತಾ ಉಂಟು ಈಗ ರೀಸೆಂಟ್ಲಿ ಬಿಕಾಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಗ ಹೇಳ್ತಾರೆ ಹಾಫ್ ಆಫ್ ವಾಟ್ ಯು ನೋ ಇಸ್ ಪ್ರೂವ್ಡ್ ರಾಂಗ್ ಇನ್ ಎನ್ ಇಯರ್ಸ್ ಟೈಮ್ ಅಂತ

ಈಗ ಬಹಳಷ್ಟು ಮಕ್ಕಳು ರಜೆಯಲ್ಲೆಲ್ಲ ಹೋಗಿದ್ರು ಮತ್ತು ಕೆಲವರನ್ನು ಕೂಡ ನಾವು ಕಳಿಸಿದ್ದೇವೆ ಹೋಗಿ ಅವರಿಗೆ ವಾಪಸ್ ಬರಲಿಕ್ಕೆ ಈಗ ಅಲ್ಲಿ ಇರಬೇಕು ಆದರೆ ನಾವು ಭಾಳಷ್ಟು ಟೈಮ್ ಇದು ಅಕಾಡೆಮಿ ಕ್ಯಾಲೆಂಡರ್ ಎಫೆಕ್ಟ್ ಆಗ್ತದೆ ಅದನ್ನು ಒಂದು ಸರಿ ಮಾಡಲಿಕ್ಕೆ ಕೆಲವು ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತೇವೆ ಅಂದರೆ ಅವರ ಕಂಪ್ಯೂಟರಲ್ಲಿ ಇಂಟರ್ನೆಟ್ ಕನೆಕ್ಷನ್ನಿಂದ ಈ ಡೇಲಿ ಲೆಕ್ಚರ್ಸ್ ಎಲ್ಲ ಪ್ರಿಪೇರ್ ಮಾಡಿದಿರ್ತದೆ ಅಥವಾ ಇಂಟರಾಕ್ಟಿವ್ ಸೆಷನ್ಸ್ ಇದ್ದಾರೆ ಈ ಝೂಮ್ ಈ ಟೆಲಿವಿಷನ್ ಮೂಲಕ ಅಲ್ವಾ ವಿಡಿಯೋ 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 ಕಾನ್ಫರೆನ್ಸಿಂಗ್ ಅದರಲ್ಲಿ ಪ್ರಶ್ನೆಗೆ ಸಹ ಮಕ್ಕಳು ಕೇಳ್ಬೋದು ಮಾಡ್ತಾರೆ ಅದು ಬಟ್ ಇಟ್ ಈಸ್ ನಾಟ್ ಎ ರಿಪ್ಲೇಸ್ಮೆಂಟ್ ವರ್ ದಿ ಎಕ್ಸಿಸ್ಟಿಂಗ್ ಯ ಸಬ್ಸ್ಟಿಟ್ಯೂಟ್ ಅವ್ರ ಕಾಂಪ್ಲಿಮೆಂಟ್ರಿ ಒಂದಕ್ಕೊಂದು ಭಾಳ ಅಗತ್ಯ ಉಂಟು ಅದು ಸಹ ಮಕ್ಕಳಿಗೆ

ಕಂಪ್ಯೂಟರ್ ಇರಬೇಕು ಸುಮ್ಮನೆ ಆನ್ಲೈನ್ ಅಂತ ಹೇಳಿದರೆ ಅದು ಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ ಬೇಕು ಈಗ ನಮ್ಮ ಗ್ರಾಮೀಣ ನಮ್ಮ ದೇಶದಲ್ಲಿ ಎಪ್ಪತ್ತು ಶೇಕಡಗಿಂತ ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಇರೋದು ಹೆಚ್ಚಿನ ಗ್ರಾಮೀಣ ಪ್ರದೇಶ ಈಗ ಒಬ್ಬ ಇಂಪ್ರೂವ್ ಆಗಿದೆ ಆದರೂ ಈ ಇಂಟರ್ನೆಟ್ ಕನೆಕ್ಷನ್ಸ್ ಅಷ್ಟು ಒಳ್ಳೇದಿರುವುದಿಲ್ಲ ಇಂಟರ್ನೆಟ್ ಕನೆಕ್ಷನ್ ಒಳ್ಳೇದಿಲ್ಲದಿದ್ದರೆ ಮಕ್ಕಳಿಗೆ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗುದಿಲ್ಲ ಮತ್ತು ಮೆನಿ ಟೈಮ್ಸ್ ವೀಡಿಯೋ ಕಾನ್ಫರೆನ್ಸಿಂಗ್ ಅಷ್ಟು ಸುಲಭ ಇಲ್ಲ ವೀಡಿಯೋ ಕಾನ್ಫರೆನ್ಸ್ ಇಲ್ಲದಿದ್ದರೆ ಇಂಟರಾಕ್ಟಿವ್ ಸೆಷನ್ ಆಗುದಿಲ್ಲ ಅವ್ರು ನಾವು ಮೆಟೀರಿಯಲ್ ಕೊಟ್ಟಿದ್ದು ಓದಬೇಕಷ್ಟು ಮತ್ತೆ ಈಗ ಸರ್ಕಾರದವರು ಆರನೇ ಕ್ಲಾಸ್ನವರೆಗೆ ಇಂಟರ್ನೆಟ್ ಇದು ಆನ್ಲೈನ್ ಮಾಡಬಾರ್ದು ಅಂತ ಹೇಳಿದ್ರು ನಿಮ್ಮ ಪ್ರಕಾರ ಈ ಪ್ರಾಥಮಿಕ ಪ್ರಾಥಮಿಕ ಮಕ್ಕಳಿಗೆ ಟೀಚರ್ಸ್ ಒನ್ ಟು ಒನ್ ಇಂಟರಾಕ್ಷನ್ ಮುಂಚಿನ ತರನೇ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಅದು ಸಹ ನಮ್ಮ ದೇಶದ ಸ್ಥಿತಿಯನ್ನು ಪರಿಸ್ಥಿತಿ ನೋಡಿದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿರುವುದು ಅವರಿಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಮತ್ತೆ ಈ ಕಂಪ್ಯೂಟರ್ ನಾಲೆಜ್ ಅಷ್ಟು ಇರುವುದಿಲ್ಲ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಮತ್ತೆ ಕಂಪ್ಯೂಟರ್ ನಾಲೆಜ್ ಬೇಕ್ರಿ ಇದಕ್ಕೆ ಇದು ಕಲ್ಸಬೇಕಾದ್ರೆ ಸುಮ್ಮನೆ ನೀವು ಲ್ಯಾಪ್ಟಾಪ್ ಇಟ್ಕೊಂಡು ಅದ್ ಸ್ಮಾರ್ಟ್ ಫೋನ್ ಇದ್ರು ದಿತ್ ಆರ್ ಆಲ್ ಎಕ್ಸ್ಪೆನ್ಸಿವ್ ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ಅಲ್ವಾ ಹಾಗಾಗಿ ಸಣ್ಣ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳಿಗೆ ಖಂಡಿತ ಇದು ಇಟ್ ಇಸ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಅಕಾರ್ಡಿಂಗ್ ಟು ಮಿ ರೈಟ್ ನಾವು ಹಾಗೆ ಸರ್ಕಾರದವರು ಕೂಡ ನಾವು ಅದೇ ಈಗ ಅವರು ಕ್ಲಾಸ್ ತರಗತಿವರೆಗೆ ಆನ್ಲೈನ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಕರೆಕ್ಟ್ ಅಂತ ನನ್ನ ಅಭಿಪ್ರಾಯ ಮತ್ತೆ ಗ್ರಾಮೀಣ ಕೋರ್ಸ್ ಇಂಟರ್ನೆಟ್ ಕನೆಕ್ಷನ್ ಇಂಪ್ರೂವ್ ಆಗಬೇಕು ಕನೆಕ್ಟಿವಿಟಿಯಲ್ಲಿ ಇಂಪ್ರೂವ್ ಆಗಬೇಕು ಇದನ್ನು ನಾವು ಉಪಯೋಗಿಸಬೇಕು ಬಟ್ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಅಲ್ಲ ಒಂದೆರಡನ್ನು ಒಂದು ಥರ ಒಂದೇ ರೀತಿಯಲ್ಲಿ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಆ್ಯಂಡ್ ಸಿ ದಟ್ ಬೋತ್ ಆರ್ ಯುಟಿಲೈಸ್ಡ್ ಆ್ಯಂಡ್ ಇಟ್ ವಿಲ್ ಬಿ ಯೂಸ್ಫುಲ್ ಮತ್ತು ಡೆಫಿನೆಟ್ಲಿ ಇಟ್ ಇಸ್ ಯೂಸ್ಫುಲ್ ದರ್ ಇಸ್ ನೋ ಟು ಒಪೀನಿಯನ್ ಈಗ ಈಗ ಭಾಳಷ್ಟು ಕಾನ್ಫರೆನ್ಸಲ್ಲಿ ಈಗ ನಾವು ಮಾಡ್ತೇವೆ ಇಲ್ಲಿ ವೀಡಿಯೋ ಕಾನ್ಫರೆನ್ಸಿಂಗ್ ಎಲ್ಲ ಬೇರೆ ಬೇರೆ ಇದನ್ನು ಇನಾಗ್ರೇಷನ್ ಎಲ್ಲ ಮಾಡ್ತಾ ಉದ್ದು ಯಾಕಂದರೆ ಬೇರೆ ಬೇರೆ ಒಂದು ಇದೇ ಇಲ್ಲ ಈಗ ರೈಟ್ ನೋ ದರ್ ಇಸ್ ನೋ ಆಲ್ಟರ್ನೇಟಿವ್ ಬಟ್ ವಿರ್ ಟು ಗೋ ಆನ್ ಈ ಕಾನ್ಫರೆನ್ಸಸ್ ಸಿ ಎಮ್ ಇಸ್ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಮಾಡಲೇ ಇರಬೇಕು ಮಾಡ್ತಾ ಇರ್ಬೇಕು ಅದ್ರಲ್ಲೇ ಮನುಷ್ಯನಿಗೆ ನಾಲೆಜ್ ಬರ್ತದೆ ಏನೇನ್ ಆಗ್ತದೆ ಈ ನಮ್ಮ ಈ ಪ್ರೆಸೆಂಟ್ ಜಗತ್ತಿನಲ್ಲಿ ಅಂತ ಗೊತ್ತಾಗ್ಬೇಕು ಅದು ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ರಿಪ್ಲೇಸ್ಮೆಂಟ್ ಇಟ್ ಈಸ್ ಕಾಂಪ್ಲಿಮೆಂಟ್ರಿ ಸರಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಥವಾ ಬೇರೆ ಬೇರೆ ಕಂಪನಿಗಳ ಆರ್ಥಿಕ ಪರಿಸ್ಥಿತಿ ತುಂಬಾ ಹಿಂದಕ್ಕೆ ಹೋಗಿದೆ ಅದಕ್ಕೊಂದು ಪುನಶ್ಚೇತನ ಬೇಕು ಪುನಶ್ಚೇತನ ಬೇಕಾದರೆ ಪುನರ್ಜೀವ ಕೊಡಬೇಕಾದ್ರೆ ಅದು ಹೇಗೆ ತುಂಬಿಸಬಹುದು ಅಂತ ಹೇಳಿ ಪುನರ್ಜೀವ ಅದು ಅದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅದು ಈ ಆರ್ಥಿಕ ಇಕನಾಮಿಕ್ ಇದು ಇದು ಇಟ್ ಆಸ್ ಎಫೆಕ್ಟೆಡ್ ದ ಎಂಟೈರ್ ವರ್ಲ್ಡ್ ಇಕನಾಮಿಕ್ ಸ್ಲೋ ಡೌನ್ ಜಿ ಡಿ ಪಿ ಇದೆಲ್ಲ ಬಹಳಷ್ಟು ಎಲ್ಲ ದೇಶಕ್ಕೆ ಎಫೆಕ್ಟ್ ನಾನು ಈಗ ಹೇಳಿದಾಗೆ ಎಲ್ಲ ಇದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೋಟೆಲ್ ಇಲ್ಲ ಇದು ಏರ್ಲೈನ್ಸ್ ಇಂಡಸ್ಟ್ರಿ ಕಂಪ್ಲೀಟ್ ಸ್ಟಾಪ್ ಆಗಿದೆ ಸಿನಿಮಾ ಇಲ್ಲ ಮಾಲ್ ಇಲ್ಲ ಯಾವ್ದು ಜಿಮ್ನೇಷಿಯಂ ಇಲ್ಲ ಎಂತದ್ದು ಇಲ್ಲ ರೆಸ್ಟೋರೆಂಟ್ ಇಲ್ಲ ಯಾವುದೂ ಇಲ್ಲ ಅಲ್ವಾ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ ಯಾರು ಬಹಳಷ್ಟು ಜನ ಉದ್ಯೋಗ ಬಹಳಷ್ಟು ಎಫೆಕ್ಟ್ ಆಗಿದೆ ಬಹಳಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಹಾಗಾಗಿ ನ್ಯಾಚುರಲಿ ಇಂಡಸ್ಟ್ರೀಸ್ ಬಿಗ್ ಇಂಡಸ್ಟ್ರೀಸ್ ವೆಲ್ ಎಸ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಆದ್ದರಿಂದ ಇಕಾನಮಿ ನ್ಯಾಚುರಲಿ ಆಸ್ ಬಿನ್ ಎಫೆಕ್ಟೆಡ್ ಬಟ್ ಇಟ್ ಕೆನಾಟ್ ರಿಮೇನ್ ಲೈಕ್ ದಿಸ್ ಫಾರ್ ಎವರ್ ಹಾಗೆ ಮಾಡಿದರೆ ದೇಶವು ನಮ್ಮ ಈ ಭೂಲೋಕ ಇದಾಗಲಿಕ್ಕೆ ಸಾಧ್ಯ ಇಲ್ಲ ಮುಂಚೆ ಕೂಡ ಇಂಥದ್ದು ಭಾಳಷ್ಟು ಮಹಾಮಾರಿಗಳು ಬಂದಿದ್ದಾವೆ ಅದನ್ನು ಸ್ಲೋ ಸ್ಲೋಲಿ ಇಟ್ ಈಸ್ ನೋ ರಿಕವರಿಂಗ್ ಚೇತರಿಸ್ಕೊಳ್ತದೆ ಅದಕ್ಕೋಸ್ಕರ ಇದನ್ನೆಲ್ಲ ಓಪನ್ ಮಾಡಿದ್ದು ಬಿಕಾಸ್ ಎರಡೂ ಒಂದೇ ರೀತಿಯಲ್ಲಿ ಹೋಗಬೇಕು ಜನಜೀವನ ಸಾಗತ್ಯ ಉಂಟು ಜನರು ಬದುಕಲು ಬೇಕು ಮತ್ತು ಈ ಆರ್ಥಿಕ ಸ್ಥಿತಿದು ಕೂಡ ಉತ್ತಮ ಆಗಬೇಕು ಅದಕ್ಕೋಸ್ಕರ ಒಂದೇ ನಿಧಾನವಾಗಿ ಒಂದೇ ಒಂದೇ ಇಂಡಸ್ಟ್ರಿ ಇದನ್ನೆಲ್ಲ ಶುರು ಮಾಡ್ತಾ ಇದ್ದಾರೆ ಈಗ ಈಗ ಏವಿಯೇಷನ್ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ವಿಮಾನ ನಮ್ಮ ದೇಶದಲ್ಲಿ ಶುರುವಾಗಿದೆ ಒಂದು ಬಹಳ ಕಡಿಮೆ ಇದರಲ್ಲಿ ಕಮ್ಯುನಿಸ್ಟಿಕ್ ಏರ್ಲೈನ್ಸ್ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಇಲ್ವಾ ಅದು ಒಂದೊಂದೇನೆ ನಿಧಾನವಾಗಿ ಓಪನ್ ಮಾಡ್ತಿರುವಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬಹಳಷ್ಟು ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾರೆ ಫೈನಾನ್ಸ್ ಬಹಳಷ್ಟು ಪ್ಯಾಕೇಜ್ ಫಾರ್ಮರ್ಸ್ ಫಾರ್ಮರ್ಸ್ಗೆ ನಮ್ಮ ಕೃಷಿಕರಿಗೆಲ್ಲ ಅಲ್ವಾ ರೈತರಿಗೆ ಎಲ್ಲ ಬಹಳಷ್ಟು ಸ್ಟಾರ್ಟ್ಅಪ್ ಇನ್ಸೆಂಟಿವ್ಸ್ ಎಲ್ಲ ಬಹಳಷ್ಟು ಕೊಡ್ತಾ ಇದ್ದಾರೆ ಇದನ್ನು ಉತ್ತೇಜನ ಮಾಡ್ಲಿಕ್ಕೆ ಇಕಾನಮಿಯನ್ನು ಸ್ಲೋಲಿ ರಿವೈವ್ ಮಾಡಲಿಕ್ಕೆ ನನ್ನ ಅಭಿಪ್ರಾಯದಲ್ಲಿ

ಮ್ಯಾನ್ ಲೀವ್ಸ್ ಆನ್ ಹೋಪ್ಸ್ ಅಂತ ಹೇಳಿದೆ ಹಾಗೆ ಖಂಡಿತ ಪುನಃ ಇಟ್ ರಿವೈವ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ ತಾವು ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಇದರ ಇಫೆಕ್ಟ್ ಇದೆ ಇಡೀ ಪ್ರಪಂಚಕ್ಕೆ ನಾವು ಕಂಪೇರ್ ಮಾಡಿದ್ರೆ ಭಾರತವು ಯೌವನ ಭರಿತ ರಾಷ್ಟ್ರ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡ್ರೆ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಆರ್ ಯೂತ್ ಅವರ ಭವಿಷ್ಯ ಉಜ್ವಲ ಆಗಬೇಕಾದ್ರೆ ಆ ದೇಶದ ಭವಿಷ್ಯ ಉಜ್ವಲ ಆಗಬೇಕಾದ್ರೆ ಈ ಶಿಕ್ಷಣ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳು ಬರಬೇಕು ಹೇಳಿ ತಮ್ಗೆ ಅನಿಸ್ತದ ಬಂದ್ರೆ ಹೇಗೆ ಏನೆಲ್ಲ ಈಗ ನಮ್ಮ ಮಣಿಪಾಲ ಸಮೂಹ ಸಂಸ್ಥಾಪಕರು ದಿವಂಗತ ತೋನ್ಸೆ ಮಾಧವ್ ಪೈ ಅವರು ಅವರು ಸಾವಿರದ ಒಂಬೈನೂರ ನಲ್ವತ್ತೆರಡನೇ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಶುರು ಮಾಡಿದ್ರು ನಾನೀಗ ಅಲ್ಲ ಶಿಕ್ಷಣ ಬಹಳ ಅಗತ್ಯ ಉಂಟು ಮನುಷ್ಯನಿಗೆ ಸಾವಿರದಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆವಾಗ ಶುರು ಮಾಡಿದ್ರು ಆವಾಗ ಏನ್ ಮಾಡಿದ್ರಿಂದ ಅವರು ಈ ಎಸ್ ಎಸ್ ಎಲ್ ಸಿ ಫೇಲ್ ಆವಾಗ ಎಸ್ ಎಸ್ ಎಲ್ ಸಿ ಈಗ ಲೆವೆಂತ್ ಅಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳುದು ಎಸ್ ಎಸ್ ಎಲ್ ಸಿ ಫೇಲ್ ಆದ ಮಕ್ಕಳಿಗೆ ಅವರು ಅಲ್ಲಿ ತರಬೇತಿ ಕೊಡ್ತದೆ ಇದು ಯಾವುದು ಸ್ಕಿಲ್ ಡೆವಲಪ್ಮೆಂಟ್ ಗೊತ್ತಾಯ್ತಾ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಅಂದ್ರೆ ಈಗ ಒಬ್ಬ ಕಾರ್ಪೆಂಟರ್ ಪ್ಲಂಬರ್ ಕೌಶಲ್ಯ ಕೌಶಲ್ಯ ಭರಿತ ಈಗ ನಾವು ಈಗ ಅದೇ ಹೇಳ್ತೀವಿ ಕೌಶಲ್ಯ ಬರ ಈಗ ಮನುಷ್ಯ ನಮ್ಮ ಇದರಲ್ಲಿ ಭಾಳಷ್ಟು ಉದ್ಯೋ ಇದು ಗ್ರಾಜ್ಯುವೇಟ್ಸಲ್ಲಿರ್ತಾರೆ ದೇಶ ಓನ್ಲಿ ಅಬೌಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಎಂಪ್ಲಾಯಬಲ್ ಎಲ್ಲ ಗ್ರ್ಯಾಜುಯೇಟ್ಸ್ ಇಂಜಿನಿಯರಿಂಗ್ ಗ್ರಾಜುವೇಟ್ಸ್ ಇರ್ಬೋದು ಮ್ಯಾನೇಜ್ಮೆಂಟ್ ಡಾಕ್ಟರ್ಸ್ಗೆ ಕೆಲಸ ಸಿಗ್ತದೆ ಅವರು ಸ್ವಂತ ಪ್ರಾಕ್ಟೀಸ್ ಮಾಡೋದು ಕೆಲಸ ಸಿಗ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಇದು ಬಟ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟಲ್ಲೆಲ್ಲ ಇಪ್ಪತ್ತೈದು ಶೇಕಡ ಜನರು ಮಾತ್ರ ಅವರಿಗೆ ಒಂದು ಉದ್ಯೋಗ ಸಿಕ್ಕೋದು ಇಲ್ಲಿ ಕಲ್ತವ್ರಿಗೆ ಬಿ ಟೆಕ್ ಬೇರೆ ಅಂದರೆ ಎಮ್ ಬಿ ಬಿ ಎಮ್ ಬಿ ಎ ಏನಾದರು ಮಾಡಿದರೆ ಎಪ್ಪತ್ತೈದು ಶೇಕಡ ಜನರಿಗೆ ಕಲಸ ಯಾಕೆ ಅದು ಒಂದು ಸ್ವಲ್ಪ ಅವರು ಇದು ಕೌಶಲ್ಯ ಬತ್ತಿ ಸ್ಕಿಲ್ ಡೆವಲಪ್ಮೆಂಟ್ ಇರುವುದಿಲ್ಲ ಬುಕ್ಕಿಷ್ಟು ನಾಲೆಜ್ ಮಾತ್ರ ಇದೆ ಹೌದು ನಾಲೆಜ್ ಸೊ ಅವರ್ ಎಜುಕೇಷನ್ ಮಸ್ಟ್ ಬಿ ಸಚ್ ದಟ್ ಇಟ್ ಶುಡ್ ಬಿ ಎಂಪ್ಲಾಯ್ಮೆಂಟ್ ಓರಿಯೆಂಟ್ ಮಾಧವಗಳು ಅದಕ್ಕೋಸ್ಕರ ಈ ಪ್ಲಂಬರ್ ಮತ್ತೆ ಈ ಈ ಮಡಿಕೆ ಮಾಡುವ ಕುಂಬಾರರು ಕಂಬಾರರು ಮತ್ತೆ ಕಾರ್ಪೆಂಟರ್ಸ್ ಮತ್ತೆ ಮೆಕ್ಯಾನಿಕಲ್ಸ್ ಇಲೆಕ್ಟ್ರಿಷಿಯನ್ಸ್ ಅವರಿಗೆ ಆ ರೀತಿ ತರಬೇತಿ ಕೊಟ್ಟು ಅವ್ರಿಗೆ ಕೆಲಸ ಸಿಕ್ತಿತ್ತು ಅದಕ್ಕೋಸ್ಕರ ಈಗ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತಲೇ ಮಾಡಿದ್ದಾರೆ ಸರ್ಕಾರದವರು ಮತ್ತೆ ಈ ಶಿಕ್ಷಣ ಕೊಡುವಾಗ ಅದ್ರಲ್ಲಿ ಕೂಡ ನಾವು ಇಂಡಸ್ಟ್ರಿ ಅವ್ರ ಜತೆಗೆ ಒಟ್ಟಿರ್ಬೇಕು ಈಗ ಇಂಡಸ್ಟ್ರಿ ಅಕಾಡೆಮಿ ಗ್ಯಾಪ್ ದರ್ ಇಸ್ ಅ ಬಿಗ್ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಅಂಡ್ ಅಕಾಡೆಮಿ ದಾಟ್ಸ್ ದ ರೀಸನ್ ವೈ ಪೀಪಲ್ ಡೋಂಟ್ ಗೆಟ್ ಕೆಲಸ ಸಿಕ್ಕುದು ಅದನ್ನು ನಾವು ಟೆಕ್ಸ್ಟ್ ಬುಕ್ ಬರ್ಬೇಕು ಪ್ರಯೋಜನ ಅದಕ್ಕೋಸ್ಕರ ಈಗ ಇನ್ಫೋಸಿಸ್ ದೊಡ್ಡ ಸಂಸ್ಥೆ ಈಗ ವಿಪ್ರೋ ವಿಪುರಲ್ಲ ದೊಡ್ಡ ಅವರು ನಮ್ಮ ಗ್ರ್ಯಾಜುಯೇಟ್ಸನ್ನು ಅವರೇ ಅವರೇ ಪುನಃ ತರಬೇತಿ ಕೊಡ್ತಾರೆ ಅಲ್ಲಿ ಅವರ ಸೆಂಟರ್ಸ್ ಉಂಟು ಇನ್ಫೋಸಿಸ್ ದೊಡ್ಡ ಸೆಂಟರ್ ಉಂಟು ಮೈಸೂರಲ್ಲಿ ವಿಪ್ರೋತ್ಸಾಹ ಉಂಟು ಅಲ್ಲಿ ತರಬೇತಿ ಯಾಕಂದರೆ ಅವರ ಉದ್ಯೋಗಕ್ಕೆ ಸರಿ ಮಾಡಲಿಕ್ಕೋಸ್ಕರ ಅಂತಹ ಒಂದು ಗ್ಯಾಪನ್ನು ನಾವು ಕಡಿಮೆ ಮಾಡಬೇಕು ಮಕ್ಕಳಿಗೆ ಈ ಸ್ಕಿಲ್ ಕೌಶಲ್ಯವನ್ನು ಕೊಟ್ಟರೆ ಅವರ ಎಜುಕೇಷನ್ ಮತ್ತು ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗಬೇಕಂದ್ರೆ ಪ್ರಯೋಜನ ಇಲ್ಲ ಗೊತ್ತಾಯ್ತಾ ಖಾಲಿ ಬೇರೆ ಇದರಲ್ಲಿ ಸರಿ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಫಾರ್ಮರ್ಸ್ ಇದ್ದಾರೆ ಇಲ್ವಾ ಕೃಷಿಕರು ಅದ್ರಲ್ಲಿ ಕೂಡ ನಾವು ಟ್ರೈನಿಂಗ್ ಕೊಡ್ಬೇಕು ಸೊ ದಟ್ ಅವ್ರು ಅದ್ರಲ್ಲಿ ಇಂಪ್ರೂವ್ ಮಾಡ್ಬೋದು ಈಗ ಇಲ್ವಾ ಮುಂಚಿನ ಖಾಲಿ ಹೂಳುದು ಮಾತ್ರ ಅಲ್ಲ ಬೇರೆ ಬಹಳ ನಾನಷ್ಟು ಇದಾಗಿದೆ ಮೆಷಿನರಿ ಬಂದ ಅದು ಹಾಕಿ ಅದನ್ನ ಹೇಗೆ ಉಪಯೋಗಿಸುವಂತ ಅದ್ರಲ್ಲಿ ಟ್ರೈನಿಂಗ್ ತರಬೇತಿ ಕೊಟ್ರೆ ಇಂಥ ಒಂದು ಭಾಳ ಯೂತ್ ನೀವು ಹೇಳಿದ್ರೆ ಅರವತ್ತೈದು ಶೇಕಡ ಜನರು ಮೂವತ್ತೈದು ವರ್ಷದಿಂದ ಕಡಿಮೆ ಅವರು ನಮ್ಮ ದೇಶ ದಟ್ ಇಸ್ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಜಿಯೋ ಪೊಲಿಟಿಕಲ್ ಅಡ್ವಾಂಟೇಜ್ ಜಿಯೋಗ್ರಾಫಿಕಲ್ ಅಡ್ವಾಂಟೇಜ್ ನಮಗೆ ಹೌದು ಯಾಕಂದ್ರೆ ಬೇರೆ ಯಾವ ದೇಶದಲ್ಲಿ ಇಲ್ಲ ಚೈನಾದಲ್ಲಿ ಸಹ ಇಲ್ಲ ನಾವೀಗ ಯಾವಾಗಲೂ ನಮ್ಮನ್ನು ಚೈನಾದಲ್ಲಿ ಕಂಪೇರ್ ಮಾಡ್ತಿದ್ದೆ ಮತ್ತು ವೆಸ್ಟರ್ನ್ ವರ್ಲ್ಡಲ್ಲಿ ಎಲ್ಲ ಮುತ್ಕರಾಗ್ತಾ ಹೋಗ್ತದೆ ದ್ಯಾಟ್ ಅಡ್ವಾಂಟೇಜ್ ವಿ ಮಸ್ಟ್ ಟೇಕ್ ಟೇಕ್ ಫುಲ್ ಅಡ್ವಾಂಟೇಜ್ ಆಫ್ ದಿಸ್ ಯೂತ್ ಪವರ್ ಆಫ್ ದಿಸ್ ಕಂಟ್ರಿ ಬಿಕಾಸ್ ದ ಯೂತ್ ಆಫ್ ಟುಡೇ ಆರ್ ಗೋಯಿಂಗ್ ಟು ದ ಲೀಡರ್ಸ್ ಆಫ್ ಅವರ್ ಕಂಟ್ರಿ ಟುಮಾರೋ ಅದು ಯಾವ ಯಾವಾಗಲೂ ಹೇಳ್ತಾ ಇದ್ರು ಐ ರಿಯಲಿ ಕನ್ಸಿಡರ್ ದೆಮ್ ಆಸ್ ದ ರಿಯಲ್ ಟ್ರೆಷರ್ ಅಂಡ್ ವೆಲ್ತ್ ಆಫ್ ದ ಕಂಟ್ರಿ ಸೊ ಅವರಿಗೆ ಒಳ್ಳೆಯ ರೀತಿಯ ತರಬೇತಿ ಈ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ರೀತಿಯಲ್ಲಿ ಒಳ್ಳೆಯ ಶಿಕ್ಷಣ ವಿದ್ಯಾಭ್ಯಾಸವನ್ನು ಕೊಟ್ರೇ ನಮ್ಮ ದೇಶ ಒಂದು ಪ್ರಗತಿಪರ ದೇಶ ಪ್ರಮ್ ಎ ಡೆವಲಪ್ಪಿಂಗ್ ಟು ಡೆವಲಪ್ ಡೆವಲಪ್ಮೆಂಟ್ ಸರ್ ಆಗುತ್ತೆ ಖಂಡಿತ ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ ಸಾಧ್ಯ ಅಭಿವೃದ್ಧಿ ಹೊಂದಿದ್ದು ದೇಶ ಆಗುತ್ತೆ ಸರ್ ನಮ್ಮ ಪ್ರಧಾನಿ ಅವರನ್ನು ತಾವು ಸಾಕಷ್ಟು ಬಾರಿ ಅವರನ್ನು ಉಲ್ಲೇಖ ಮಾಡಿದಿರಿ ಅವರ ಮತ್ತು ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲ್ ಬೆಣ ಅವರ ಒಂದು ಆಶಯದಂತೆ ಈ ಆತ್ಮನಿರ್ಭರತೆ ಎಂಬುದಾಗಿ ಒಂದು ಪ್ರಾರಂಭ ಮಾಡಿದ್ದಾರೆ ಈ ಯುವ ಜನರಲ್ಲಿ ಆತ್ಮನಿರ್ಭರತೆ ಎಷ್ಟಿರಬೇಕು ಯಾಕಿರಬೇಕು ಮತ್ತು ಹೇಗಿರಬೇಕು ಆತ್ಮನಿರ್ಭರತೆ ಇದ್ದರೇ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಜೀವನದಲ್ಲಿ ನಾವು ಸುಮ್ಮನೆ ಏನು ನನ್ನಿಂದ ಏನಾಗುವುದಿಲ್ಲ ಅಂತ ಹೇಳಿದರೆ ಏನು ಮಾಡಲಿಕ್ಕಾಗೋದಿಲ್ಲ ಅದು ಭಾಳ ಅಗತ್ಯ ಅದಕ್ಕೆ ನಾನು ಅಪರ್ಚುನಿಟಿಸಿ ಹುಡ್ಕೊಂಡು ಹೋಗ್ಬೇಕು ಅಂತ ಒಂದು ಆತ್ಮ ನಿರ್ಭರತೆ ಇದ್ದರೆ ನಿರ್ಭರತೆ ಇದ್ದರೇ ನಾವು ಒಂದು ಅಪರ್ಚುನಿಟಿ ಹುಟ್ಟುಕೊಂಡು ಏನಾದರೂ ಕೆಲಸ ಸಿಗಲಿಲ್ಲ ಅದು ಬೇರೆ ಏನಾದರೂ ಮಾಡಿ ಬೇರೆ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ನಾವು ನಮ್ಮ ಯುವ ಜನಾಂಗಕ್ಕೆ ಹಾಗೆ ಮಾಡಲೇಬೇಕು ಅವರು ಇಲ್ಲದ ಹಾಗೆ ಮಾಡಿದರೆ ನಮ್ಮ ದೇಶ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಲಿಕ್ಕೆ ಈ ಕಾಲದಲ್ಲಿ ಭಾಳಷ್ಟು ಅಪರ್ಚುನಿಟಿಸ್ ಇದೆ ಅದನ್ನು ನಾವು ಉಪಯೋಗಿಸಿಕೊಳ್ಬೇಕು ಹ್ಞೂ ಸರಿ ಸರ್ಕಾರದ ಕೆಲವು ಆರೋಗ್ಯ ಸಂಬಂಧಿ ಯೋಜನೆಗಳು ಹೇಗೆ ಸಹಕಾರಿಯಾಗಿವೆ ಆಯುಷ್ಮಾನ್ ಭಾರತ್ ಎಷ್ಟು ಮಟ್ಟಿಗೆ ಜನಕ್ಕೆ ತಲುಪಿದೆ ಆಯುಷ್ಮಾನ್ ಭಾರತ್ ತಮ್ಮಲ್ಲಿ ಈಗ ಇಟ್ ಹಸ್ ಬಿಕಮ್ ಕಂಪಲ್ಸರಿ ಫಾರ್ ಆಲ್ ಹಾಸ್ಪಿಟಲ್ಸ್ ನಿಮ್ಮ ಆಸ್ಪತ್ರೆ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಉಂಟು ನಮ್ಮ ಮಣಿಪಾಲ ಸಮೂಹ ಸಂಸ್ಥೆ ಎಲ್ಲಾ ಆಸ್ಪತ್ರೆಗಳಲ್ಲಿಯೂ ಆಯುಷ್ಮಾನ್ ಭಾರತ್ ಅದು ನಮ್ಮ ಪ್ರಧಾನಿಯವರ ನೆಚ್ಚಿನ ಕೂಸೋದು ಅಲ್ವಾ ಅದು ಅದರಿಂದ ಐದು ಲಕ್ಷದವರೆಗೆ ಜನರಿಗೆ ಸಹಾಯ ಆಗ್ತದೆ ಸಹ ಆರೋಗ್ಯ ಕ್ಷೇತ್ರದಲ್ಲಿ ಅದು ಬಹಳ ದೊಡ್ಡ ಇದು ಇದಕ್ಕೆ ಯಾವ ಇನ್ಶೂರೆನ್ಸ್ ಅಲ್ಲಿ ಅಷ್ಟು ಐದು ಲಕ್ಷದವರೆಗೆ ಯಾರಿಗೆ ಸಹಾಯ ಮಾಡುವ ಒಂದು ಯಾವ ಸ್ಕೀಮ್ ಅದು ಅದೊಂದು ದೊಡ್ಡ ಸ್ಕೀಮು ಅದು ಈಗ ಎಲ್ಲ ಆಸ್ಪತ್ರೆಗಳು ಎಂ ಪಾನಲ್ಲಿ ಮಾಡಲೇಬೇಕು ಕೆ ಎಂ ಬರುತ್ತೆ ಎಲ್ಲ ಬರ್ತದೆ ಕೆ ಎಮ್ ಬರೋ ಎಲ್ಲ ಆಸ್ಪತ್ರೆಗಳು ಅದರಲ್ಲಿ ಅದರಿಂದ ಬಡ ಜನರಿಗೆ ಭಾಳಷ್ಟು ಪ್ರಯೋಜನ ಉಂಟು ಅಂದರೆ ಏನು ಒಂದು ನ್ಯಾಯಪ್ಯಾಸ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಅದರಲ್ಲಿ ಸರ್ಕಾರದಿಂದ ಬರೋದು ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಬಿಲ್ ಗಳಿಸಿದರೆ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ ಅದರಿಂದ ಬಡತನ ರೇಖೆಯಿಂದ ಕೆಳಗಿರುವವರಿಗೆ ದಟ್ ಈಸ್ ಬಿ ಪ್ಯೂರ್ ಪೀಪಲ್ ಬಿಲೋ ಲೈನ್ ಮತ್ತು ಬಡತನ ರೇಖೆಯಿಂದ ಮೇಲೆ ಇರುವವರಿಗೆ ಕೂಡ ಅದರಿಂದ ಸಹಾಯ ಉಂಟು ಗೊತ್ತಾಯ್ತು ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಕಟ್ಟಿಸ್ಬೇಕು ಅವರು ಅದರಲ್ಲಿ ಕೂಡ ಅವರಿಗೆ ಬೆನಿಫಿಟ್ ಸಿಗ್ತದೆ ಅದು ನನ್ನ ಅಭಿಪ್ರಾಯದಲ್ಲಿ ನಮ್ಮ ಬಡ ಜನರಿಗೆ ಬಹಳಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೇನೆ ಮನುಷ್ಯನಿಗೆ ಕಾಯಿಲೆಯಲ್ಲಿ ಬಿದ್ದರೆ ಎರಡು ಥರದ ತೊಂದರೆ ಆಗ್ತದೆ ಒಂದು ಆ ಕಾಯಿಲೆಯಲ್ಲಿರುವಷ್ಟು ಸಮಯ ಅವನಿಗೆ ಕೆಲಸ ಮಾಡಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಅವರು ಇನ್ನೊಂದು ಆ ಕಾಯಿಲೆ ಬಿದ್ದ ಕಾಯಿಲೆ ಗುಣ ಮಾಡಲಿಕ್ಕೆ ಖರ್ಚು ಉಂಟಲ್ಲ ಈ ಆರೋಗ್ಯ ಇದು ಇದರಿಂದ ಈ ಆಯುಷ್ಮಾನ್ ಇನ್ಶೂರೆನ್ಸ್ ಇನ್ಶೂರೆನ್ಸಿಂದ ಆ ಕಾಯಿಲೆಯ ಖರ್ಚು ಉಳಿತದೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಎರಡು ಥರದಲ್ಲಿ ಒಂದು ಇದು ಇಟ್ ಈಸ್ ಟೇಕನ್ ಕೇರ್ ದ ಗವರ್ಮೆಂಟ್ ಆದ್ರಿಂದ ಭಾಳಷ್ಟು ಪ್ರಯೋಜನ ಆಗ್ತದೆ ಜನರಿಗೆ ಹೆಚ್ಚಿನ ಇದರಲ್ಲಿ ಕುಟುಂಬದಲ್ಲಿ ಒಬ್ಬನೇ ಸಂಪಾದನೆ ಮಾಡಿದ್ರು ನೀವು ಹೇಳ್ತೀರಿ ಆಯುಷ್ಮಾನ್ ಭಾರತ್ ಒಂದು ಒಳ್ಳೆ ಯೋಜನೆ ಬಹಳ ಒಳ್ಳೆ ಯೋಜನೆ ಅದು ಎಲ್ಲ ಆಸ್ಪತ್ರೆಯಲ್ಲಿ ಸರಿ ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಅದರಿಂದ ಖಂಡಿತ ನಮ್ಮ ಬಡ ಜನರಿಗೆ ಈ ಕಾಯಿಲೆಯಲ್ಲಿ ಬಿದ್ದವರಿಗೆ ಬಹಳಷ್ಟು ಪ್ರಯೋಜನ ಆಗಿದೆ ಬಡತನ ರೇಖೆಯಿಂದ ಕೆಳಗಿರುವುದು ನನ್ನ ಸಂತಾಪ ಸರಿ ಸರ್ ತಾವು ಹೇಳಿದರೆ ವ್ಯಾಕ್ಸಿನ್ ಬರ ಲಸಿಕೆ ಖಂಡಿತವಾಗಿ ಬರ್ತದೆ ಲೆಟ್ ಇಸ್ ಹೋಪ್ ಅಂತ ಹೇಳ್ತೀರಿ ಅಲ್ಲಿವರೆಗೆ ಕೊರೋನಾ ಇದೆ ಅಲ್ಲಿವರೆಗೆ ಕೊರೋನಾ ಅದರಲ್ಲಿ ನಾವು ವಿ ಆರ್ ಟು ಲಿವ್ ವಿತ್ ಇಟ್ ಸರಿ ಅಲ್ಲಿ ಅಲ್ಲಿವರೆಗೆ ಅಲ್ಲಿವರೆಗೆ ಕೊರೋನಾ ಇದ್ರೆ ಟಿ ಎಂ ಎಫ್ ಐ ಹಾಸ್ಪಿಟಲ್ ಅಲ್ಲಿವರೆಗೆ ಕೋವಿಡ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ ಅಂತ ಹೇಳ್ತೀರಿ ನನ್ಗೆ ಗೊತ್ತಿತ್ತು ಅಲ್ಲ ಅದು ನಾವು ಫಸ್ಟಿಗೆ ಅಂದ್ರೆ ಅಫ್ಕೋರ್ಸ್ ವೆನ್ ಇಟ್ ವಾಸ್ ಇನ್ ಅಕ್ಯೂಟ್ ಫೇಸ್ ಸರ್ಕಾರದವರಿಗೆ ಬೇರೆ ಇದಿರಲಿಲ್ಲ ರಿಯಲಿ ಡೆಸ್ಪರೇಟ್ ಯಾಕಂದ್ರೆ ಈಗ ಇಲ್ಲಿ ಉಡುಪಿ ಸರ್ಕಾರಿ ಆಸ್ಪತ್ರೆ ಕೊಟ್ಟರೆ ಬೇರೆ ರೋಗಿಗಳಿಗೆ ಎಲ್ಲಿ ಹೋಗುದು ಅಲ್ವಾ ಬಡ ರೋಗಿಗಳು ಅದಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದ್ದು ಆದರೆ ಇದನ್ನು ನಾವು ಜುಲೈ ಹದಿನೈದು ಜುಲೈ ಅಲ್ಲ ಜುಲೈ ಎಂಡ್ ಬರುವ ತಿಂಗಳ ಕೊನೆಯವರೆಗೆ ಕೊನೆಯವರೆಗೆ ನಾವು ಕೊಡ್ತೇವೆ ಅಂತ ಒಪ್ಪಿದ್ದೇವೆ ಮತ್ತೆ ಅದರ ನಂತರ ನಾವು ಅದನ್ನು ವಿಡ್ರಾ ಮಾಡ್ತೇವೆ ಅದು ನಮ್ಮ ಡೆಪ್ಯುಟಿ ಕಮಿಷನರ್ ಅವರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ ನಮ್ಮ ಮಣಿಪಲ್ ಇಲ್ಲಿ ಆಸ್ಪತ್ರೆಯಲ್ಲಿ ಒಂದು ಇನ್ಫೆಕ್ಷಸ್ ವಾರ್ಡ್ ಅಂತ ಮಾಡ್ತೇವೆ ಸಪರೇಟ್ ಇಂಥ ಕಾಯಿಲೆ ಅವರನ್ನಂದರೆ ಕೊರೋನಾ ಕಾಯಿಲೆ ಅಲ್ಲ ಭಾಳಷ್ಟು ಇನ್ಫೆಕ್ಷಸ್ ಡಿಸೀಸಸ್ ಇರ್ತದೆ ಅವರನ್ನೆಲ್ಲ ಯಾಕಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಹಾಗಾಗಿ ಅವರನ್ನು ಬೇರೆ ಪೇಷಂಟ್ಸ್ ಒಟ್ಟಿಗೆ ಇಡಲಿಕ್ಕೆ ಆಗೋದಿಲ್ಲ ಅವರೊಂದು ಸಪ್ರೇಟ್ ಐಸೊಲೇಷನ್ ವಾರ್ಡ್ ಥರ ಮಾಡಿ ಇಡಬೇಕಾಗ್ತದೆ ಅದನ್ನು ನಾವು ಇಲ್ಲಿ ಒಂದು ಸುರುವಿಗೆ ಒಂದು ನಲವತ್ತು ಪೆಟ್ಟಿದ್ದು ಬ್ಲಾಕ್ ಅಂದರೆ ಒಂದು ಸಪ್ರೇಟ್ ಏರಿಯನ್ನು ಮಾಡ್ತೇವೆ ಅದು ಅಲ್ಲಿ ಜುಲೈ ಆಕೆ ಎಂಡ್ ಆದ ನಂತರ ಇಲ್ಲಿ ಸಪ್ರೇಟ್ ಇನ್ಫೆಕ್ಷಸ್ ವಾರ್ಡ್ ಮಾಡಿ ಅಂತ ಪೇಷಂಟ್ಸ್ ಇಲ್ಲಿ ಅಡ್ಮಿಟ್ ಮಾಡ್ತೇವೆ ಅಲ್ಲಿ ಮತ್ತೆ ನಾವೆಲ್ಲ ಇದು ಮಾಡಿ ಫ್ಯೂಮಿ ಗೇಟ್ ಡಿಸ್ಯಾನಿಟೈಸ್ ಮಾಡಿ ಮುಂಚಿನ ಥರನೇ ರನ್ ಮಾಡಬೇಕಾಗ್ತದೆ ಡಾಕ್ಟರ್ ಎಚ್ ಎಸ್ ಬಳ್ಳ ಭವಿಷ್ಯ ಹೇಳ್ತಾರೆ ಅಂದರೆ ಸಾಕಷ್ಟು ತಮ್ಮ ಭಾಷಣದಲ್ಲಿ ಹೇಳಿದ್ದು ನಿಜವಾಗಿದೆ ಮತ್ತು ಹಾಗೆ ಆಗುತ್ತಾ ಉಂಟು ಕೋವಿಡ್ ನೈನ್ಟೀನ್ಗಿಂತ ಮಹಾಮಾರಿಯಾಗಿ ಬರುವಂಥ ವೈರಸ್ಗಳು ಮುಂದೆ ಬರಬಹುದಾ ಖಂಡಿತ ಬರ್ತದೆ ಅದಕ್ಕೆ ಸಂಶಯ ಬೇಡ ಯಾಕಂದ್ರೆ ಈ ವೈರಸ್ ಇದ್ದು ಪಿಕ್ಯುಲಾರಿಟಿ ಅಂದರೆ ಅಂತ ಹೇಳಿದರೆ ದೇ ಗೋ ಆನ್ ಮ್ಯೂಟೇಟಿಂಗ್ ದ ಸ್ಟ್ರೈನ್ ಚೇಂಜ್ ಆಗ್ತಾ ಹೋಗ್ತದೆ ಗೊತ್ತಾಯ್ತಾ ಪ್ರತಿ ಹಾಗಾಗಿ ನಿಮಗೆ ಬಹಳಷ್ಟು ವೈರಸ್ ಮುಂಚೆ ಕೂಡ ಬಂದಿದೆ ಇಲ್ವಾ ನೀವೇ ಹೇಳಿದೆ ಡೇಂಗಿ ಮತ್ತೆ ಎಬೋಲಾ ಅಂತ ಎಲ್ಲ ಬಹಳಷ್ಟು ಪ್ಲೇಗ್ ಮಾರಾಮಾರಿ ಬಂದಿತ್ತು ಮತ್ತೆ ಇಬೋಲಾ ಅಂತ ಆಫ್ರಿಕಾದಲ್ಲಿ ಬಂದಿದೆ ಮತ್ತೆ ಎಚ್ ಐ ವಿ ಈಗೆಲ್ಲ ಬರ್ತಾ ಇರ್ತದೆ ಆಗ ಅದು ನಾರ್ಮಲ್ ಥಿಂಗ್ ಆದ್ದರಿಂದ ಅದಕ್ಕೆ ನಾವು ತಡೆಗಟ್ಟಲಿಕ್ಕೆ ಅದು ಬಂದ ನಂತರ ಗೊತ್ತಾಗೋದು ಯಾವ ಸ್ಟ್ರೈನ್ ಅಂತ ಈಗ ಅದರ ಮುಂಚೆ ಅದಕ್ಕೆ ಬಾರದಿದ್ದಾಗಿ ಮಾಡಲಿಕ್ಕೆ ಬಹಳಷ್ಟು ಕ ಕಷ್ಟ ಹಾಗೆ ಇದ್ದ ಈಗ ನಮಗೆ ಗೊತ್ತಿದ್ದ ರೋಗಗಳು ಈಗ ಕೊರೋನಾ ಆಯಿತು ಬೇರೆ ಥರದ ಇನ್ಫ್ಲೂಯೆನ್ಸ್ ಉಂಟು ಇಬೋಲಾ ಉಂಟು ಟಿ ಬಿ ಇತ್ತು ಮುಂಚೆ ಕ್ಲೋಸಿಸ್ ಇತ್ತು ಭಾಳ ಮುಂಚೆ ಟ್ರೀಟ್ಮೆಂಟ್ ಇರಲಿಲ್ಲ ಖಾಲಿ ಸ್ಯಾನಿಟೋರಿಯಮಲ್ಲಿ ಹಾಕೋದು ಒಳ್ಳೆ ಆಹಾರ ಕೊಡೋದು ಒಳ್ಳೆ ಗಾಳಿ ಇದೆಲ್ಲ ಬರೋ ಜಾಗದಲ್ಲಿ ಕೂತ್ಕೊಡ್ಸೋದು ಅಲ್ವಾ ಭಾಳಷ್ಟು ಜನ ಸಾಯ್ತಿದ್ರು ಅದರಲ್ಲಿ ಸಹ ನಿಮೋನಿಯಾಕ್ಕೆ ಮೊದಲು ಖಾಯಿಲೆ ಇರಲಿಲ್ಲ ಅದಕ್ಕೆಲ್ಲ ಒಂದೊಂದು ಇದು ವ್ಯಾಕ್ಸಿನ್ಸ್ ಬರ್ತಾ ಉಂಟು ಈಗ ಕೊರೋನಾ ಕೂಡ ಖಂಡಿತ ಇನ್ನೊಂದು ವರ್ಷದೊಳಗೆ ಡೆಫಿನೆಟ್ ಬರ್ತದೆ ವ್ಯಾಕ್ಸಿನ್ ಅದನ್ನು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಪ್ರತಿ ಇದರಲ್ಲಿ ಫ್ಲೂ ಶಾರ್ಟ್ ಅಂತ ಹೇಳ್ತೇವೆ ಇನ್ಫ್ಲೂಯನ್ಸಾ ಬರ್ದಿದೆ ಅದು ಸಹ ಪ್ರಾಯದವರಿಗೆ ಸಲ ಒಂದ್ಸಲ ತಗೊಳ್ಬೇಕು ಐ ಆಮ್ ವೆರಿ ಶೂರ್ ನೆಕ್ಸ್ಟ್ ಇಯರ್ ಇನ್ ದಟ್ ಫ್ಲೂ ದಿಸ್ ಕೊರೋನಾ ಥಿಂಗ್ ಆಲ್ಸೋ ವಿಲ್ ಕಮ್ ಬಟ್ ದಟ್ ಡಸ್ ನಾಟ್ ಮೀನ್ ಇಟ್ಸ್ ದ ಎಂಡ್ ಯಾವ್ದು ಕಾಯಿಲಿನ ಬರ್ಲಿಕ್ಕೆ ಆಗುದಿಲ್ಲ ಇನ್ನೊಂದು ಯಾವ್ದಾದ್ರು ಬರ್ತದೆ ಅದಕ್ಕೆ ಖಂಡಿತ ನಮ್ಮ ವಿಜ್ಞಾನಿಗಳು ನಾವೆಲ್ಲ ತಯಾರಿರ್ತವೆ ಆಫ್ ಲೈಫ್ ಲಾಕ್ಡೌನ್ನ ಐದನೇ ಹಂತ ಮುಗಿದಿದೆ ಸಾಮಾನ್ಯವಾಗಿ ತಾವು ಹೇಳಿದಂತೆ ಸ್ವಲ್ಪ ಸ್ವಲ್ಪವಾಗಿ ತೆರೆಯುತ್ತದೆ ಹೋಟೆಲ್ಗಳಲ್ಲಿ ಕೂತ್ಕೊಳ್ಳಲಿಕ್ಕಿಲ್ಲದರೂ ಪಾರ್ಸೆಲ್ ಆದರೂ ಕೂಡ ಸಿಗುತ್ತೆ ಆದರೆ ಜನರು ಸಾಕಷ್ಟು ಇದರಲ್ಲಿ ಹೊರಗೆ ಇಲ್ಲ ಬಸ್ಗಳನ್ನು ಬಿಟ್ಟರೂ ಕೂಡ ಬಸ್ನಲ್ಲಿ ಜನ ಇಲ್ಲ ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಲ್ಲಿ ಏನು ಧೈರ್ಯ ತುಂಬಲಿಕ್ಕೆ ಇಷ್ಟಪಡ್ತೀನಿ ನಾವು ಇದೇ ಭಾಳಷ್ಟು ಹೆದರಿ ಮನೆಯಲ್ಲಿ ಕುಡಿದುಕೊಂಡ್ರೆ ಖಂಡಿತ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ದಿವಸ ಸಾಗ್ಬೋದು ಮತ್ತು ಹಣ ಸಂಪಾದನೆ ಇಲ್ಲದಿದ್ರೆ ಏನು ಮಾಡಲಿ ಉಪವಾಸವಾಗಿ ಸಾಯಬೇಕು ಪೀಪಲ್ ವಿಲ್ ಡೈ ಆಫ್ ಸರ್ವೇಷನ್ ಆದ್ದರಿಂದ ನಮ್ಮ ನಿನ್ನಿತ್ ದಿನನಿತ್ಯದ ಕಾರ್ಯಕ್ರಮ ದೈನನಿತ್ಯದ ಕಾರ್ಯಕ್ರಮ ಮಾಡಲೇಬೇಕಾಗ್ತದೆ ಅದಕ್ಕೆ ಬೇಕಾದ ಪ್ರಿಕಾಷನ್ಸ್ ತಗೊಳ್ಬೇಕು ಅದೇ ಈಗ ಮಾಸ್ಕ್ ಹಾಕ್ಕೊಳ್ಬೇಕು ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಕೈ ಕಾಲಲ್ಲಿ ಸ್ವಚ್ಛತೆಯನ್ನು ಇಡಬೇಕು ಉಗುಳಬಾರ್ದು ಅಲ್ಲಿ ಹಾಗೆಲ್ಲ ಮಾಡಿದರೆ ಈ ಕಾಯಿಲೆಯನ್ನು ಒಬ್ಬರಿಂದ ಒಬ್ಬರಿಗೆ ಹರಡದಿದ್ದಾಗೆ ಮಾಡ್ಬೋದು ಮತ್ತೆ ಈ ಕಾಯಿಲೆ ಉಂಟಲ್ಲ ಈ ಕೊರೋನಾ ಈ ಸಣ್ಣ ಪ್ರಾಯದವರಿಗೆ ಅಂದರೆ ಸಾಧಾರಣ ಒಂದು ಹದಿನೈದು ವರ್ಷದಿಂದ ಐವತ್ತು ವರ್ಷದವರಿಗೆ ಬಂದರೆ ಏನೋ ಅಂತ ದೊಡ್ಡ ತೊಂದರೆ ಏನಾಗೋದಿಲ್ಲ ಒಂದು ಇನ್ಫ್ಲೂಯೆನ್ಸ್ ವೈರಸ್ ಹಾಗೆ ತನ್ನಷ್ಟೇ ಗುಣ ಆಗ್ತದೆ ಅವರಿಗೆ ಇಮ್ಯುನಿಟಿ ಇರ್ತದೆ ಕಾಯಿಲೆ ದೊಡ್ಡ ಪ್ರಾಯದವರಿಗೆ ಮುದುಕರಿಗೆ ಅರವತ್ತೈದು ಎಪ್ಪತ್ತು ವರ್ಷದಿಂದ ಮೇಲಿನವರಿಗೆ ಮತ್ತೆ ಕಾಂಪ್ರಮೈಸ್ಡ್ ಅಂತ ಹೇಳ್ತೇವೆ ನಾವು ಅಂದರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದವರಿಗೆ ಮತ್ತು ಕ್ಯಾನ್ಸರ್ ಅಂತ ಬ ರೋಗದಿಂದ ಬಳಲುವವರಿಗೆ ಈ ಇಮ್ಯುನಿಟಿ ಕಡಿಮೆ ಆಗ್ತದೆ ಈಗ ನಾವು ಆದಾಗ ಇಮ್ಯುನಿಟಿ ಕಡಿಮೆ ಆಗ್ತದೆ ಇಟ್ಸ್ ನ್ಯಾಚುರಲ್ ಥಿಂಗ್ ಮತ್ತು ಇಂತಹ ರೋಗಗಳಿದ್ರೆ ಕೂಡ ಇಮ್ಯುನಿಟಿ ಕಡಿಮೆ ಆಗ್ತದೆ ಆರೋಗ್ಯ ವರ್ಧಕ ಅದು ಕಡಿಮೆ ಆಗ್ಲಿಕ್ಕೆ ನಮ್ಮ ಆಹಾರ ಪದ್ಧತಿ ಕೂಡ ಕಾರಣ ಆಹಾರ ಪದ್ಧತಿ ಕೂಡ ಕಾರಣ ಉಂಟು ಒಳ್ಳೆ ಒಳ್ಳೆ ಆಹಾರ ತಿನ್ಬೇಕು ಈ ಜಂಕ್ ಫುಡ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಒಳ್ಳೆ ಫ್ರೂಟ್ಸು ವೆಜಿಟೇಬಲ್ಸು ಇದೆಲ್ಲ ತಕೊಂಡ್ರೆ ಒಳ್ಳೆ ಆರ್ಗ್ಯಾನಿಕ್ ಬೆಸ್ಟ್ ಆದರೆ ಅದು ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಹ್ಯಾವ್ ಟು ಡು ಇಟ್ ಈಸ್ ವೆರಿ ಗುಡ್ ಒಳ್ಳೆ ಸಸ್ಯಾಹಾರ ಒಳ್ಳೆ ಪ್ರೋಟೀನ್ಸು ಇದೆಲ್ಲ ಇದ್ದ ಆಹಾರ ತಗೊಂಡ್ರೆ ವ್ಯಾಯಾಮ ವ್ಯಾಯಾಮ ಇದೆಲ್ಲ ಮಾಡಿದರೆ ನಮ್ಮ ಇದು ಇಮ್ಯುನಿಟಿ ಡೆವಲಪ್ ಆಗ್ತದೆ ಮತ್ತು ಯಂಗ್ಸ್ಟರ್ಸಲ್ಲಿ ಇಲ್ಲದಿದ್ದರೂ ಇಮ್ಯುನಿಟಿ ಇರ್ತದೆ ಪ್ರಾಯ ಹೋದಾಗ ಇಮ್ಯುನಿಟಿ ಕಡಿಮೆ ಆಗ್ತದೆ ಇಟ್ ಇಸ್ ನ್ಯಾಚುರಲ್ ನಾವು ಈಗ ಅದು ನನ್ನ ತಲೆ ಕೂದಲೆಲ್ಲ ಹೋಗಿದೆ ಅದೆಲ್ಲ ಪ್ರಾಯದ ಹೋಗೋದು ಮತ್ತೆ ನೆರ ನೆರೆಯುತ್ತಮ್ ಅಲ್ವಾ ಬಾಲ್ಡ್ ಮತ್ತು ಇದೆಲ್ಲ ಆಗ್ತದೆ ತಲೆ ಹೋದ್ಲು ಬಿಳಿದಿ ಆಗ್ತದೆ ಅದು ದೀಸ್ ಆರ್ ಆಲ್ ನ್ಯಾಚುರಲ್ ಥಿಂಗ್ಸ್ ಆಫ್ ಲೈಫ್ ಆವಾಗ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತದೆ ಹಾಗಿದ್ದವರು ನಾವು ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು ಇಂಥ ಇದರಿಂದ ಅಟ್ಮಾಸ್ಫಿಯರ್ ಬರದಿದ್ದಾಗಿ ಮಾಡ್ಬೋದು ಎನಿವೇ ಯಂಗ್ಸ್ಟರ್ಸ್ ಪೀಪಲ್ ಹೂ ಆರ್ ಇನ್ ದ ವರ್ಕಿಂಗ್ ಏಜ್ ಮಸ್ಟ್ ವರ್ಕ್ ಇಂಥ ಒಂದು ಪ್ರಿಕಾಷನ್ಸ್ ಮಾಡಿ ಕೆಲಸ ಮಾಡಿದ್ರೇನೇ ನಮ್ಮ ದೇಶ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಉಂಟು ಇಲ್ಲದಿದ್ರೆ ನಾವು ಸುಮ್ಮನೆ ಎಲ್ಲರೂ ಹೋಗಿ ಮನೆಯೊಳಗೆ ಕುತ್ಕೊಂಡ್ರೆ ಸ್ವಲ್ಪ ನಾವು ಸೊ ದಿ ಲೈಫ್ ಮಸ್ಟ್ ಗೋ ಆನ್ ಬಟ್ ಯು ಹ್ಯಾವ್ ಟು ಟೇಕ್ ದಿಸ್ ಪ್ರಿಕಾಷನ್ಸ್ ಎಲ್ರಿಗೆ ಅದರೊಂದು ಜನರಿಗೆ ಅರಿವು ಅರಿವು ಮೂಡಿಸ್ಲಿಕ್ಕೆ ವಾಟ್ ಈಸ್ ದಿ ಇಂಪಾರ್ಟೆಂಟ್ ನಾನು ಹೇಳಿದ ಹಾಗೆ ಸ್ಪ್ರೆಡ್ ಆಗದಿದ್ದಾಗೆ ಮತ್ತು ಡಿಸ್ಟೆನ್ಸ್ ಮಾಡಿ ಮೇಂಟೈನ್ ಮಾಡಿ ಈಗ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀವು ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬೀಳುವುದಿಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅಂದರೆ ಈಗ ಒಂದು ಯಾರು ಯಾವುದೇ ಒಂದು ಕೌಂಟರಿಗೆ ಹೋದರೆ ಅಲ್ಲಿ ಒಬ್ಬ ಕೌಂಟರ್ನ ಹತ್ರ ಮಾತಾಡೋ ಇನ್ನೊಬ್ಬ ಅವನು ಮೇಲೆ ಹೋಗಿ ಹೀಗೆ ಮಾಡೋದಿಲ್ಲ ನಮ್ಮ ದೇಶದಲ್ಲಿ ಹಾಗೆ ಅದು ತುಂಬ ಯಾಕಂದ್ರೆ ಇ ಮೇಟ್ ಬಿ ಟೆಲಿಂಗ್ ಸಮಥಿಂಗ್ ಕಾನ್ಫಿಡೆನ್ಶಿಯಲ್ ಅಂಡ್ ಆರ್ ನಾಟ್ ಸಪೋಸ್ ಟು ಆರ್ ದಾಟ್ ಇಲ್ಲಿ ನಮ್ಮ ದೇಶದಲ್ಲಿ ಅಂತ ಒಂದು ಸಿವಿಕ್ ಸೆನ್ಸ್ ಇಲ್ಲ ಈ ಕೊರೋನಾ ಅದು ಬೆಳೆದಿದೆ ಈಗ ಅದನ್ನ ನಾವು ಉಳಿಸ್ಕೊಳ್ಬೇಕು ಮತ್ತೆ ಅಲ್ಲಲ್ಲಿ ಇವುಗಳ್ ಈಗ ನೀವು ನಮ್ಮ ದೇಶದಲ್ಲಿ ನೋಡಿದ್ರೆ ಈ ಇದು ಪಾನ್ ತೆಗು ತೆಗ್ದು ಉಳಿದು ಉಳಿದುಗಳು ಎಲ್ಲಾ ಸ್ಟೇನ್ಸ್ ಎಲ್ಲ ನೋಡ್ತೀರಿ ಅದು ಕಡಿಮೆ ಆಗಿದೆ ಅದು ಒಳ್ಳೇದು ಅದರಿಂದ ಕಾಯಿಲೆ ಕೂಡ ಹರಡ್ತದೆ ಹಬ್ಬುತ್ತದೆ ಒಬ್ಬರಿಗೆ ಅಂತಹ ಒಳ್ಳೆಯ ಅಭ್ಯಾಸವನ್ನು ಮಾಡಬೇಕು ಮಾಡಿದರೆ ಈ ಕೊರೋನಾದಿಂದ ಕೂಡ ಏನು ತೊಂದರೆ ಆಗದಾಗ ನಾವು ನಿತ್ಯ ಜೀವನವನ್ನು ಸಾಗಿಸಬಹುದು ನನ್ನ ಅಭಿಪ್ರಾಯ ಸರಿ ಡಾಕ್ಟರ್ ಎಚ್ ಎಸ್ ಬಳ್ಳಾಳ್ ನಮ್ಮ ದೈಜ್ ವರ್ಲ್ಡ್ ಮಾಧ್ಯಮದಲ್ಲಿ ತಾವು ತಮ್ಮ ಒಂದು ವಿಶೇಷ ಸಂದರ್ಶವನ್ನು ಕೊಟ್ಟು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರಿ ಮತ್ತು ಈ ಕೊರೋನಾದಲ್ಲಿ ನಾವು ನಮ್ಮ ಹೋಪ್ ಅಂದರೆ ಭರವಸೆಯನ್ನು ಯಾವತ್ತು ಬಿಡಬಾರದು ಅಂತ ಹೇಳಿದರೆ ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಸಹಕರಿಸಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೆ ನಮಸ್ಕಾರ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಮ್ಮೊಂದಿಗೆ ಇದ್ದರೂ ವಿಶೇಷ ಸಂದರ್ಶನದಲ್ಲಿ ಮಣಿಪಾಲ ಯೂನಿವರ್ಸಿಟಿಯ ಕುಲಪತಿಯಾದಂಥ ಡಾಕ್ಟರ್ ಎಚ್ ಎಸ್ ಬಳ್ಳಾಳ್ ಅವರೊಂದಿಗೆ ನಾವು ಮಾತನಾಡಿದೆವು ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನಮಸ್ಕಾರ